ಎಲ್ಲ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಮೋಹನ್ ಕೃಷ್ಣ, ಭೂಗೋಳ ತಜ್ಞ ಮತ್ತು ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಜಿಯೋಗ್ರಫಿ ಕೆಲಸ ಮಾಡ್ತಿದ್ದೇನೆ. ಹಲವಾರು ಪುಸ್ತಕಗಳನ್ನ ಬರೆದಿದ್ದೇನೆ ಮತ್ತು ಹಲವಾರು ದೇಶಗಳಲ್ಲಿ ಸಂಶೋಧನೆ ಮಾಡಿದ್ದೇನೆ. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು ಮಾರುತಗಳ ಬಗ್ಗೆ ತಿಳಿಯೋಣ. ಕಳೆದ ತರಗತಿಗಳಲ್ಲಿ ನಾವು ವಾಯುಮಂಡಲದ ಬಗ್ಗೆ ತಿಳಿದಿದ್ವಿ, ಕ್ಲೈಮೆಟಾಲಜಿ, ವಾಯುಗುಣಶಾಸ್ತ್ರ ಅಥವಾ ಹವಾಮಾನ ಶಾಸ್ತ್ರದ ಬಗ್ಗೆ ತಿಳಿತಾ ಬಂದಿದ್ದೀವಿ. ಭಾಗ ಒಂದು, ಭಾಗ ಎರಡು, ಭಾಗ ಮೂರು ಮುಗಿದಿದೆ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ನಾವು ಮೋಡಗಳು ಮತ್ತು ಮಳೆ ಬಗ್ಗೆ ತಿಳಿದಿದ್ವಿ. ಇವತ್ತಿನ ತರಗತಿಯಲ್ಲಿ ಮಾರುತಗಳು ಅಥವಾ ಪವನ ಅಥವಾ ವಿಂಡ್ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ತಾವೆಲ್ಲರೂ ಇಲ್ಲಿ ಕಾಣ್ಬೋದು ಈ ಚಿತ್ರದಲ್ಲಿ ಯಾವ ರೀತಿ ಹುಲ್ಲು, ಗ್ರಾಸ್ ಆಫ್ ಬ್ಲೇಡ್ಸ್ ಆಫ್ ಗ್ರಾಸ್ ಅಂತ ಏನು ಕರಿತೀವಿ, ಬ್ಲೇಡ್ಸ್ ಆಫ್ ಗ್ರಾಸ್ ಯಾವ ರೀತಿ ಹಿಂಗಂತ ಇದೆ ನೋಡಿ ಗಾಳಿಗೆ. ಅದೇ ರೀತಿ ಮೋಡಗಳನ್ನ ನೋಡ್ಬೋದು, ಪಾಸಿಂಗ್ ಕ್ಲೌಡ್ಸ್ ಅಂತ ಕರಿತೀವಿ ನಾವು. ಪಾಸಿಂಗ್ ಕ್ಲೌಡ್ಸ್ ಮೋಡಗಳಿರುತ್ತಲ್ಲ, ಅದು ಗಾಳಿಗೆ ಜೋರಾಗಿ ಬೀಸಿದಾಗ ಗಾಳಿಲಿ ಹೋಗ್ತಾ ಇರುತ್ತೆ, ಅದನ್ನು ತಾವು ಕಾಣಿದ್ದೀರ, ಹೌದಲ್ಲ? ಸೊ ವಿಂಡ್ ಅಂದ್ರೇನು, ಮಾರುತ ಅಂದ್ರೇನು ಅಂದರೆ ಗಾಳಿಯ ಚಲನೆ. ಸೊ ಭೂಮಿಯ ಮೇಲೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ, ಅಂದರೆ ಹೆಚ್ಚು ಒತ್ತಡ ಪ್ರದೇಶದಿಂದ ಕನಿಷ್ಠ ಒತ್ತಡ ಪ್ರದೇಶಕ್ಕೆ ಗಾಳಿಯ ಚಲನೆಯನ್ನು ನಾವು ವಿಂಡ್ ಅಂತ ಕರಿತೀವಿ, ಪವನ ಅಂತ ಕರಿತೀವಿ, ಏರ್ ಇನ್ ಮೋಷನ್. ಸ್ನೇಹಿತರೆ, ಸಿಂಪಲ್ ಆಗಿ ನೋಡ್ಕೊಳ್ಳಿ. ಅದೇ ಗಾಳಿ ಮೇಲೆ ಹೋಗ್ತಾ ಇದ್ರೆ, ಹಿಂಗೆ ಮೇಲೆ ಕೆಳಗಡೆ ಹೋಗ್ತಾ ಇದ್ರೆ ಅದನ್ನ ಏರ್ ಕರೆಂಟ್ ಅಂತ ಕರಿತೀವಿ. ಗಾಳಿ ಮೇಲೆ ಕೆಳಗಡೆ ಹೋಗೋದನ್ನ ಏರ್ ಕರೆಂಟ್. ಅದೇ ಗಾಳಿ ಭೂಮಿಯ ಮೇಲೆ ಹಾರಿಜಾಂಟಲ್ ಆಗಿ ಚಲನೆ ಮಾಡುವುದನ್ನು ನಾವು ವಿಂಡ್ ಅಂತ ಕರಿತೀವಿ. ಸೊ ನಾವು ಮಾರುತಗಳನ್ನ ಇವತ್ತಿನ ದಿವಸ ಹಲವಾರು ಕಡೆ ನಾವು ಯಾವ ರೀತಿ ಬಳಸಿದ್ದೇವೆ ಅದನ್ನು ನಾವು ನಾಪ್ಕಿಟ್ಕೊಳ್ಬೇಕಾಗುತ್ತೆ. ನಾವು ಎಷ್ಟೋ ಸತಿ ಈ ಥರ ಗಾಳಿಪಟ ಹಾರಿಸ್ಲಿಕ್ಕೆ ಗಾಳಿ ಇಲ್ಲ ಇವತ್ತು, ಅದಕ್ಕೋಸ್ಕರ ಇವತ್ತು ಗಾಳಿಪಟ ಹಾರಿಸೋಕ್ಕಾಗಲ್ಲ ಅಂತೇಳಿ ನಾವು ಎಷ್ಟೊಂದು ಸತಿ ಯೋಚನೆ ಮಾಡಿರ್ತೀವಿ. ಕರೆಕ್ಟಾ? ಗಾಳಿ ಬೀಸೋದ್ರಿಂದ ಗಾಳಿಪಟ ಹಾರಿಸ್ಬೋದು. ಹಂಗೆ ನೋಡಿ, ಭೂಮಿ ಒಳಗಿರುವಂಥ ನೀರನ್ನ, ಬಾವಿ ಒಳಗಿರೋ ನೀರನ್ನ ತೆಗಿಬೋದು ಈ ಥರ ವಿಂಡ್ ಪಂಪ್ ಮುಖಾಂತರ. ಇದು ಉತ್ತರ ಪ್ರದೇಶದಲ್ಲಿ ಎಷ್ಟೋ ಕಡೆ ಹಳ್ಳಿಗಳಲ್ಲಿ ಈ ಥರ ವಿಂಡ್ ಪಂಪ್ ಹಾಕಿದ್ದಾರೆ ಸ್ನೇಹಿತರೆ. ಅದು ಗಾಳಿಗೆ ಅದನ್ನು ತಿರುಗಿದಾಗ ಮೇಲ್ಗಡೆ ಪಂಪ್ ನೋಡಿ ಯಾವ ರೀತಿ ನೀರು ಹೊರಗಡೆ ಬರ್ತಾ ಇದೆ ಅದನ್ನು ಗಮನಿಸಿಟ್ಟವೆಲ್ಲರೂ, ಗೊತ್ತಾಯ್ತಲ್ಲ? ಈ ರೀತಿ ನಾವು ವಿಂಡ್ ಪಂಪ್ಗಳನ್ನ ಬಳಸ್ಬೋದು ಸ್ನೇಹಿತರೆ, ಗೊತ್ತಾಯ್ತಲ್ಲ? ಹಂಗೆ ನೀವು ವಿಂಡ್ ಟರ್ಬೈನ್ಗಳನ್ನ ನೋಡಿರ್ತೀರ, ಈ ಥರ ಒಂದು ದೊಡ್ಡ ಪಿಲ್ಲರ್ ಇರುತ್ತೆ, ಅದಕ್ಕೆ ಮೂರು ಬ್ಲೇಡ್ ಅಟ್ಯಾಚ್ ಆಗಿದೆ ನೋಡಿ, ಮೂರು ಬ್ಲೇಡ್ ಅಟ್ಯಾಚ್ ಆಗಿದೆ, ಕರೆಕ್ಟ್ ಅಲ್ಲ? ಸೊ ನೀವು ನೋಡಿರ್ತೀರ ಎಲ್ಲರೂ, ಇಲ್ಲಿ ಮೂರು ಬ್ಲೇಡ್ಗೆ ಇಲ್ಲಿ ಮಧ್ಯದಲ್ಲಿ ರೋಟರ್ ಇರುತ್ತೆ, ಆ ರೋಟರಿಂದ ಟರ್ಬೈನ್ ಮತ್ತು ಜನರೇಟರ್ ಇರುತ್ತೆ. ಸೊ ಹೆಸರುಗಳ ಬ್ಲೇಡ್ ತಿರುಗಿದಾಗ ಗಾಳಿಗೆ ರೋಟರ್ ತಿರುಗುತ್ತೆ, ರೋಟರಿಂದ ಟರ್ಬೈನ್ ತಿರುಗುತ್ತೆ, ಟರ್ಬೈನಿಂದ ಜನರೇಟರ್ ಅದು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುತ್ತೆ. ಇದನ್ನು ನಾವು ವಿಂಡ್ ಎನರ್ಜಿ ಅಂತ ಕರಿತೀವಿ, ಕ್ಲೀನ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಯಾವುದೇ ರೀತಿಯಾದ ಕಾರ್ಬನ್ ಎಮಿಷನ್ ಇರೋದಿಲ್ಲ, ಗೊತ್ತಾಯ್ತಲ್ಲ? ಈ ಥರ ನಾವು ಈ ಕೆಳಗಿರೋ ಭೂಮಿನ ನಾವು ಕೃಷಿಗೂ ಬಳಸ್ಬೋದು. ಕೃಷಿ ಭೂಮಿ ಕೂಡ ನಮಗೆ ಇದರಿಂದ ತೊಂದರೆಗೊಳಗಾಗಲ್ಲ. ಸೊ ಆದರೆ ಒಂದು ಸಮಸ್ಯೆ ಏನು ಅಂದರೆ, ಗಾಳಿ ಜೋರಾಗಿ ಬೀಸಿದಾಗ ಬ್ಲೇಡ್ ತಿರುಗೋದ್ರಿಂದ ಶಬ್ದ ಮಾಲಿನ್ಯ ಇರುತ್ತೆ. ಹೆಂಗೆ ನಮ್ಮ ಫ್ಯಾನ್ ತಿರುಗಿದಾಗ ಸೌಂಡ್ ಆಗುತ್ತಲ್ಲ ಆ ಥರ. ಒಂದು ಇನ್ನೊಂದು ಪಕ್ಷಿಗಳು, ಹಲವಾರು ಪಕ್ಷಿಗಳು ಏನಾಗುತ್ತೆ, ಈ ಬ್ಲೇಡ್ಗಳಿಗೆ ಈ ಟರ್ಬೈನ್ ಮತ್ತು ಈ ಬ್ಲೇಡ್ ಇದೆ ನೋಡಿ, ಇದಕ್ಕೆ ಬಂದು ಹೊಡೆದು ಅಥವಾ ಬ್ಲೇಡ್ ಅದು ತಿರುಗುವಾಗ ಹೋಗಿ ಪಕ್ಷಿಗಳು ಅದಕ್ಕೆ ಸಿಲಾಕೊಂಡು ಸತ್ತೋಗ್ತವೆ, ಅದೊಂದು, ಗೊತ್ತಾಯ್ತಲ್ಲ? ಈ ರೀತಿ ಶಬ್ದ ಮಾಲಿನ್ಯ ಮತ್ತು ಪಕ್ಷಿಗಳ ಸಾವಿಗೆ ಈ ಥರ ಬ್ಲೇಡ್ಗಳು ಕಾರಣವಾಗಿದ್ದಾವೆ ಸ್ನೇಹಿತರು, ಅದೊಂದು. ಮತ್ತು ಗಾಳಿನ ನಾವು ಈ ಥರ ಹಡಗುಗಳಲ್ಲಿ ನಾವು ಸೇಲ್ ಬೋಟ್ಸ್ ಅಂತ ಕರಿತೀವಿ, ಕಾಣಿರ್ಬೋದು ನೀವು. ಇವಾಗ ಮೊದಲು ಹಿಂದೆ ಚೋಲಾಸ್ ಆಗಿರ್ಬೋದು, ವಾಸ್ಕೋಡಗಾಮ ಆಗಿರ್ಬೋದು, ಫರ್ಡಿನೆಂಡ್ ಮೆಗ್ಲೆನ್, ಕ್ರಿಸ್ಟೋಫರ್ ಕೊಲಂಬಸ್, ಅವರೆಲ್ಲ ಯಾವ ರೀತಿ ಒಂದು ದೇಶದಿಂದ ಇನ್ನೊಂದು ಖಂಡಕ್ಕೆ ಹೋದರು, ಖಂಡಗಳಿಂದ ಇನ್ನೊಂದು ಖಂಡಕ್ಕೆ ಹೋದರು ಅಂದರೆ ಈ ಥರ ದೋಣಿಗಳಲ್ಲಿ ಗಾಳಿಯ ಸಹಾಯದಿಂದ ಸೇಲ್ ಬೋಟ್ಸ್ ಅಂತ ಕರಿತೀವಿ ಇದನ್ನು, ಸೇಲ್ ಬೋಟ್ಸ್, ಓಕೆ, SAIL. ಇದನ್ನೇ ನಾವು ಸೇಲಿಂಗ್ ಅನ್ನೋದು, ಇದನ್ನೇ ನಾವು ಸೇಲಿಂಗ್. ಯಾಕೆಂದರೆ ಜೋರಾಗಿ ಗಾಳಿ ಬೀಸಿದಾಗ ನೋಡಿ, ಈ ಸೆಂಟ್ರಲ್ ಮಾಸ್ಟ್ ಇರುತ್ತೆ, ಆ ಕಂಬಕ್ಕೆ ಈ ಥರ ಪರದೆಗಳಾಗ್ಬಿಟ್ಟಿರ್ತಾರೆ. ಹಿಂಗೆ ಜೋರಾಗಿ ಗಾಳಿ ಬೀಸಿದಾಗ ಏನಾಗುತ್ತೆ, ಪರದೆ ಮುಂದಕ್ಕೆ ಹಿಂಗೆ ಹೋಗುತ್ತಲ್ಲ, ಆವಾಗ ದೋಣಿನ ಮುಂದಕ್ಕೆ ಎಳೆಯುತ್ತೆ. ಸೊ ನೀರು ಮೇಲೆ ದೋಣಿ ಸಾಗುತ್ತೆ, ಗೊತ್ತಾಯ್ತಲ್ಲ? ಸೊ ವಿಂಡ್ ಎಲ್ಲೆಲ್ಲಿ ಉಪಯೋಗ ಆಗಿದೆ ನೋಡಿ, ನಮಗೆ ವಿಂಡ್ ಟರ್ಬೈನ್ ಎನರ್ಜಿ ಉತ್ಪಾದನೆ ಮಾಡೋಕ್ಕೆ ಈ ಥರ ದೋಣಿ ವಿಹಾರಕ್ಕೆ ಹೋದಾಗ ಬಳಸ್ಬೋದು ನಾವು. ಜೊತೆಗೆ ಭೂಮಿಯೊಳಗಿಂದ ನೀರನ್ನ ತೆಗಿಬೋದು, ಅಂತರ್ಜಲ, ಕರೆಕ್ಟಾ? ಹಂಗೆ ನಾವು ನೆದರ್ಲ್ಯಾಂಡ್ಸ್ನಲ್ಲಿ ಈ ಥರ ವಿಂಡ್ ಟರ್ಬೈನ್ಸ್ಗಳಿದೆ ಸ್ನೇಹಿತರೆ. ಇಲ್ಲಿ ಏನಾಗುತ್ತೆ ಅಂದರೆ, ಈ ವಿಂಡ್ ಟರ್ಬೈನ್ಗಳಲ್ಲಿ ತಾವು ಇಲ್ಲಿ ಗಮನಿಸಿ, ಈ ವಿಂಡ್ ಟರ್ಬೈನ್ ಹಿಂಗೆ ತಿರುಗೋದ್ರಿಂದ ಏನು ಎನರ್ಜಿ ಉತ್ಪಾದನೆ ಆಗುತ್ತೆ, ಅದರಿಂದ ಅಲ್ಲಿ ಈ ಥರ ಧಾನ್ಯಗಳನ್ನ ಪುಡಿ ಪುಡಿ ಮಾಡೋಕ್ಕಾಗಿರ್ಬೋದು, ನೀರನ್ನ ಪಂಪ್ ಮಾಡೋಕ್ಕಾಗಿರ್ಬೋದು, ಮರ ಕಟ್ ಮಾಡೋದಕ್ಕೆಲ್ಲ ಉಪಯೋಗಿಸ್ತಾರೆ.
ಗೊತ್ತಾಗ್ತಿದೆಯಲ್ಲ ಎಲ್ಲರಿಗೂ. ಫ್ಲೋರ್ ಮಿಲ್ಗೆ ಎನರ್ಜಿ ಬೇಕು ಅದನ್ನು ಗ್ರೈಂಡ್ ಮಾಡೋಕ್ಕೆ, ಹಿಟ್ಟು ಆಟ ಮಾಡೋಕ್ಕೆ, ಗೊತ್ತಾಯ್ತಲ್ಲ, ಮುಸ್ಕಿನ ಜೋಳ ತೆಗೆಯೋದಕ್ಕೆ, ರವೆ ಮಾಡೋದಕ್ಕೆ, ಹಂಗೆ ನೀರನ್ನ ತೆಗೆಯೋದಕ್ಕೆ ಇರಿಗೇಷನ್ಗೋಸ್ಕರ, ಮತ್ತು ಮರ ಕಟ್ ಮಾಡೋದಕ್ಕೂ ಬಳಸ್ತಾರೆ. ಆಗ ಆಲ್ಮೋಸ್ಟ್ 17-18ನೇ ಶತಮಾನದಲ್ಲಿ ಇದನ್ನು ಬಳಸ್ತಾ ಇದ್ರು. ಈ ರೀತಿ ನಾವು ವಿಂಡ್ನ ಹಲವಾರು ಕಡೆ ನಾವು ಉಪಯೋಗವನ್ನು ಪಡಿಬೋದು. ಯಾವ ರೀತಿ ವಿಂಡ್ ಜನರೇಟ್ ಆಗುತ್ತೆ ನೋಡಿ, ನಮ್ಮ ಮೊದಲ ವಾಯುಮಂಡಲ ವಲಯ ಟ್ರೋಪೋಸ್ಫಿಯರ್, ಪರಿವರ್ತನಾ ಮಂಡಲ, ಇದು ನಾವಿರುವಂಥ ಭೂಮಿ ಕೆಳಮಟ್ಟದಲ್ಲಿ. ತಾವೆಲ್ಲರೂ ಗಮನಿಸಿ, ಇಲ್ಲಿ ಇದು ಭೂಮಿ ನಮ್ಮದು, ನಾವಿರೋ ಭೂಮಿ ಇದು, ಇದು ಟ್ರೋಪೋಸ್ಫಿಯರ್ ಪರಿವರ್ತನಾ ಮಂಡಲ, ಹೌದಾ? ಎಲ್ಲ ಗಾಳಿ ಇರೋದೆಲ್ಲ ಇಲ್ಲೇ. ಸೊ ನಾವು ಕಳೆದ ತರಗತಿಯಲ್ಲೇ ತಿಳಿದಿದ್ವಿ, ಗಾಳಿಯ ಭೂಮಿಯ ಗುರುತ್ವಾಕರ್ಷಣೆ ಇರೋದ್ರಿಂದ ಅದ್ರ ಮೇಲಿರೋ ಗಾಳಿ ಸಾಂದ್ರತೆ ಹೆಚ್ಚಿರುತ್ತೆ ಅಂತ, ಹೌದಾ? ಹಸಿರುಮನೆ ಅನಿಲಗಳೆಲ್ಲ ಇರುತ್ತಿಲ್ಲ ಅಂತ ಗೊತ್ತು. ಯಾವಾಗ ಸೂರ್ಯನ ಕಿರಣಗಳು ಬೀಳುತ್ತೆ ಭೂಮಿ ಮೇಲೆ ನೋಡಿ, ಭೂಮಿ ಕಾದ್ಬಿಡುತ್ತೆ. ಭೂಮಿ ಕಾದ ತಕ್ಷಣ ಗಾಳಿ ಬಿಸಿ ಆಗುತ್ತೆ. ಆ ಗಾಳಿ ಬಿಸಿ ಆದ ಮೇಲೆ ಹೋಗುತ್ತಲ್ಲ, ಅದನ್ನೇ ನಾವು ಲೋ ಪ್ರೆಷರ್ ಅಂತ ಕರೆಯೋದು ಸ್ನೇಹಿತರೆ. ಇಲ್ಲ ಗಮನಿಸಿ, ಸೂರ್ಯನ ಕಿರಣಗಳು ಬೀಳ್ತಾ ಇದೆ, ಸೂರ್ಯನ ಕಿರಣ ಬೀಳ ತಕ್ಷಣ ಭೂಮಿ ಬಿಸಿ ಆಗ್ತಾ ಇದೆ. ಭೂಮಿ ಬಿಸಿ ಆದ ತಕ್ಷಣ ಏನಾಗುತ್ತೆ ನೋಡಿ, ಇಲ್ಲಿ ಗಾಳಿ ಬಿಸಿಯಾಗಿ ಇಲ್ಲದ ಗಾಳಿ ಎಲ್ಲ ಮೇಲೆ ಹೋಗಕ್ಕೆ ಶುರುವಾಗುತ್ತೆ, ಗಾಳಿ ಬಿಸಿ ಆಗುತ್ತೆ. ಇಲ್ಲಿ ನೀರಿರೋದ್ರಿಂದ ನೋಡಿ, ಇಲ್ಲಿ ತಂಪಾಗಿರುತ್ತೆ ಗಾಳಿ, ಆ ಕೂಲ್ ಗಾಳಿ ತಂಪಾಗಿರೋ ಗಾಳಿ ಕೆರಡೆ ಬರುತ್ತೆ, ಅವಾಗ ಹೆಚ್ಚು ಉತ್ತರ ಪ್ರದೇಶ ಆಗುತ್ತೆ. ನೋಡಿದ್ರಲ್ಲ, ಇಲ್ಲಿ ಹೆಚ್ಚು ಉತ್ತರ ಪ್ರದೇಶ. ಹಾಗೆ ನೋಡಿ, ಹೆಚ್ಚು ಉತ್ತರ ಪ್ರದೇಶದಿಂದ ಕನಿಷ್ಠ ಉತ್ತರ ಪ್ರದೇಶದ ಕಡೆಗೆ ಇಲ್ಲಿ ಭೂಮಿ ಮೇಲೆ ಮಾರುತಗಳು ಶುರುವಾಗ್ತವೆ, ಹಿಂಗೆ ಹೈ ಪ್ರೆಷರಿಂದ ಲೋ ಪ್ರೆಷರ್. ಗೊತ್ತಾಯ್ತಲ್ಲ ಯಾವ ರೀತಿ ಹೈ ಪ್ರೆಷರ್ ಉಂಟಾಗುತ್ತೆ, ಲೋ ಪ್ರೆಷರ್ ಉಂಟಾಗುತ್ತೆ ಅಂತ ಗೊತ್ತಾಗಿದೆ ಈಗ. ಸೊ ನೀವು ನಾವು ಕಟ್ಕೊಳ್ಬೇಕು, ಯಾವಾಗ ಬಿಸಿಲು ಬೀಳುತ್ತೆ ಭೂಮಿ ಮೇಲೆ, ಭೂಮಿ ಕಾದು ಗಾಳಿ ಬಿಸಿಯಾಗಿ ಮೇಲೆ ಹೋಗುತ್ತೆ, ಯಾಕೆಂದರೆ ಬಿಸಿ ಗಾಳಿ ಎಕ್ಸ್ಪ್ಯಾಂಡ್ ಆಗಿ ಮೇಲೆ ಹೋಗುತ್ತೆ. ನಾವು ಅದನ್ನು ಕಳೆದ ತರಗತಿಯಲ್ಲಿ ತಿಳಿದಿದ್ದೀವಿ. ಯಾರ್ಯಾರು ಇದೇ ಮೊದಲ ತರಗತಿ ಆಗಿರುತ್ತೆ ಅವರು ಕಳೆದ 3 ಭಾಗಗಳನ್ನು ನೋಡಿ ಈ ತರಗತಿ ಮುಂದುವರಿಸಬೇಕಾಗಿ ವಿನಂತಿ. ಸೊ ಭೂಮಿ ಬಿಸಿಯಾಗಿ ಗಾಳಿ ಬಿಸಿಯಾಗಿ ಗಾಳಿ ಸಡಿಲಗೊಂಡು ಮೇಲೆ ಹೋಗುತ್ತೆ. ವಾಮ್ ಏರ್ ಎಕ್ಸ್ಪ್ಯಾನ್ಷನ್ ಗೋಸಪ್, ಅದು ಗೊತ್ತಿದೆ ಎಲ್ಲರಿಗೂ. ಯಾವಾಗಲೂ ಅದಕ್ಕೆ ಹೊಗೆ ಆಗಲಿ ಬೆಂಕಿ ಹಚ್ಚಿದಾಗ ಹೊಗೆ ಮೇಲೆ ಹೋಗೋದು, ಇದಕ್ಕೇನೆ ಬಿಸಿ ಗಾಳಿ ಎಕ್ಸ್ಪ್ಯಾಂಡ್ ಆಗಿ ಮೇಲೆ ಹೋಗುತ್ತೆ. ಅವಾಗ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಯಾಕೆಂದರೆ ಎಲ್ಲ ಗಾಳಿ ಮೇಲೆ ಹೋಗೋದ್ರಿಂದ ಅದರ ಭಾರ ಕಮ್ಮಿ ಆಗುತ್ತೆ, ಲೋ ಪ್ರೆಷರ್. ಅದು ಇನ್ನೊಂದು ಕಡೆ ಭೂಮಿ ತಂಪಾಗಿರೋದು ಏನಕ್ಕೆ ಕಾರಣ ಅಂದರೆ, ನೀರಿರೋದ್ರಿಂದ ಆಯಿತಾ, ಮರಗಿಡಗಳಿರೋದ್ರಿಂದ ಇಲ್ಲಿ ಅಷ್ಟು ಶಾಖ ಇಲ್ಲ, ಭೂಮಿ ತಂಪಾಗಿದೆ. ಭೂಮಿ ತಂಪಾದ ತಕ್ಷಣ ಗಾಳಿ ತಂಪಾಗಿ ಕೆರಡೆ ಬರುತ್ತೆ, ಹೈ ಪ್ರೆಷರ್ ಆಗುತ್ತೆ. ಈ ಹೆಚ್ಚು ಉತ್ತರ ಪ್ರದೇಶದಿಂದ ಕನಿಷ್ಠ ಉತ್ತರ ಪ್ರದೇಶದ ಕಡೆಗೆ ಈ ಗಾಳಿಯ ಚಲನೆಯನ್ನು ವಿಂಡ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ, ತುಂಬ ಸತಿ ರಿಪೀಟ್ ಮಾಡಿದ್ದೀನಿ. ಇಲ್ಲಿ ನೋಡಿ ಯಾವ ರೀತಿ ಬೀಸ್ತಾ ಇದೆ ನೋಡಿ ಗಾಳಿ, ಇಲ್ಲಿ ಗೊತ್ತಾಯ್ತಲ್ಲ ಈ ರೀತಿ ಜೋರಾಗಿ ಗಾಳಿ ಬೀಸ್ತಾ ನೋಡಿ, ಹೆಚ್ಚು ಉತ್ತರ ಪ್ರದೇಶದಿಂದ ಕನಿಷ್ಠ ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದೆ ಗಾಳಿ, ಇಲ್ಲಿ ಗಮನಿಸಿ. ಸೊ ಗಾಳಿ ವೇಗದಿಂದ ಸ್ನೇಹಿತರೆ ತುಂಬ ಅನಾಹುತಗಳಾಗ್ತವೆ. ನೀವೆಲ್ಲರೂ ಮನೇಲಿ ಹೇಳಿರ್ತಾರೆ ನಿಮಗೆ, ಬೆಂಕಿ ಮತ್ತು ನೀರ್ ಜೊತೆಗೆ ಆಟ ಆಡಬೇಡ ಅಂತ. ಇವಾಗ ಗಾಳಿ ಸೇರಿಸ್ಕೊಳ್ಳಿ ಇದ್ರ ಜೊತೆಗೆ. ಗಾಳಿ ಏನು ಮಾಡುತ್ತೆ, ಈ ಥರ ಮಾರುತಗಳು ಏನಾಗುತ್ತೆ, ತುಂಬ ಅನಾಹುತಗಳು ಉಂಟು ಮಾಡುತ್ತೆ. ಮಳೆ ತೀವ್ರತೆ ಹೆಚ್ಚು ಮಾಡುತ್ತೆ, ಅಲೆಗಳು ಹೆಚ್ಚು ಮಾಡ್ತವೆ, ಬೆಂಕಿನ ಹರಡಿಸುತ್ತೆ. ಗೊತ್ತಾಯ್ತಲ್ಲ, ಇಲ್ಲಿ ನೋಡಿ ಎಷ್ಟೊಂದು ಸತಿ ಏನಾಗುತ್ತೆ, ನಾವು ಜೋರ ಗಾಳಿ ಬೀಸೋದ್ರಿಂದ ದೊಡ್ಡ ಮರಗಳು ದೊಡ್ಡ ಸರ್ಫೇಸ್ ಏರಿಯಾ ಜಾಸ್ತಿ ಇರೋದ್ರಿಂದ ನೋಡಿ ಮರನೇ ಕಿತ್ತು ಬೀಳುತ್ತೆ. ತುಂಬ ದೊಡ್ಡ ಮರಗಳು ನೋಡಿ, ಎಷ್ಟು ಮರಗಳು ಒಂದೊಂದು ಸತಿ ಒಂದೊಂದಾಗಿ ಬೆಳೆದೋಗ್ತಾ ಇದಾವೆ. ಅವು ಮರಗಳು ತುಂಬ ದೊಡ್ಡದಿರೋದ್ರಿಂದ ಸರ್ಫೇಸ್ ಏರಿಯಾ ಜಾಸ್ತಿ ಇರೋದ್ರಿಂದ ಜೋರ ಗಾಳಿ ಬೀಸ್ತಾ ಒಂದೊಂದು ಸತಿ ಎತ್ಬಿಡುತ್ತೆ. ಈ ಥರ ಬಿರುಗಾಳಿ, ಸುಂಟರಗಾಳಿ, ಟಾರ್ನೆಡೋ, ಸೈಕ್ಲೋನ್ ಅಂತ ಸಂದರ್ಭದಲ್ಲಿ ಈ ಥರ ಆಗುತ್ತೆ. ನೋಡಿದ್ರಲ್ಲ, ಇದನ್ನೆಲ್ಲ ನಾನು ಏನು ತೋರಿಸ್ತಾ ಇದ್ದೀನಿ ನಿಮಗೆ ಅಂದರೆ, ಒಂದು ಈ ಚಿತ್ರಗಳ ಮುಖಾಂತರ ನಿಮ್ಗೆ ಸುಲಭವಾಗಿ ಅರ್ಥ ಆಗಲಿ ಅಂತ. ಗೊತ್ತಾಯ್ತಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಹೇಳಿ, ಸ್ನೇಹಿತರೆ ಇವೆಲ್ಲ ನನ್ನ ತರಗತಿಗಳನ್ನ ನೋಡೋದ್ರಿಂದ ನಂಗೆ ಬರೀ ಖುಷಿ. ಹಂಗೆ ನನ್ನ ತರಗತಿ ಹೇಗಿದೆ ಅಂತೇಳಿ ನೀವು ಕಮೆಂಟ್ ಕೂಡ ಹಾಕಿ. ಸೊ ಮುಂದಿನ ಭಾಗ ನೋಡಿ, ಯಾವ ರೀತಿ ಗಾಳಿ ಇಲ್ಲಿ ಆಗುತ್ತೆ ಅಂತೇಳಿ ಮತ್ತಿನ್ನೊಮ್ಮೆ ತಿಳಿಸ್ತೀನಿ ನೋಡಿ. ಇಲ್ಲಿ ಇನ್ನೊಮ್ಮೆ ಇಲ್ಲಿ ಗಮನಿಸಿ, ಇಲ್ಲಿ ಬಿಸಿ ಹೆಚ್ಚಿದೆ ಅಂತ ಅಂದ್ಕೊಳ್ಳಿ, ತಾಪಮಾನ ಹೆಚ್ಚಿದೆ, ಅದಕ್ಕೆ ಬಣ್ಣ ಕೊಟ್ಟಿದೆ ನೋಡಿ. ಅವಾಗ ಏನಾಗುತ್ತೆ, ಬಿಸಿಯಾದ ಗಾಳಿ ಯಾವಾಗಲೂ ಈ ಥರ ಸಡಿಲಗೊಳ್ಳುತ್ತೆ, ಯಾಕೆಂದರೆ ಅಲ್ಲಿರೋಂಥ ಅಣುಗಳು ಏನಿರುತ್ತಲ್ಲ, ಮಾಲಿಕ್ಯೂಲ್ಸ್, ಗಾಳಿ ಅಣುಗಳು ಅವೆಲ್ಲ ದೂರ ದೂರ ಸರಿತವೆ, ಅದೆಲ್ಲ ಸರಿದು ನೋಡಿ ಈ ಥರ ಮೇಲೊಟ್ಟೋಗುತ್ತೆ, ಅವಾಗ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅದೇ ಇನ್ನೊಂದು ಕಡೆ ಭೂಮಿ ತಂಪಾಗಿರೋದ್ರಿಂದ ನೋಡಿ, ಗಾಳಿ ತಂಪಾದ ಗಾಳಿ ಕೆರಡೆ ಬರ್ತಾ ಇರುತ್ತೆ, ಅದರ ಸಾಂದ್ರತೆ ಹೆಚ್ಚು ನೋಡಿ ಈ ಥರ ಇರುತ್ತೆ ಅಣುಗಳದಲ್ಲಿ. ಗೊತ್ತಾಯ್ತಲ್ಲ, ಸಾಂದ್ರತೆ ಹೆಚ್ಚಿದ್ದು ಕೆರಡೆ ಬರ್ತಾ ಇರುತ್ತೆ. ಸೊ ಇಲ್ಲಿ ಹೈ ಪ್ರೆಷರ್ ಇರುತ್ತೆ ನೋಡಿ, ಹೈ ಪ್ರೆಷರಿಂದ ಗಾಳಿ ಹಿಂಗೆ ಬರುತ್ತೆ ನೋಡಿ, ಲೋ ಪ್ರೆಷರ್ ಕಡೆಗೆ, ಹೈ ಪ್ರೆಷರಿಂದ ಲೋ ಪ್ರೆಷರ್ ಕಡೆಗೆ, ಇದನ್ನೇ ವಿಂಡ್ ಅಂತ ಕರೆಯೋದು. ನಾನು ಆಗಲೇ ಹೇಳಿದೆ, ಗಾಳಿ ಯಾವಾಗ ಮೇಲೋಗುತ್ತೆ ಅಥವಾ ಕೆರಡೆ ಹೋಗುತ್ತೆ ಅದನ್ನ ಏನಂತ ಕರಿತೀವಿ, ಏರ್ ಕರೆಂಟ್. ಇದು ಏರ್ ಕರೆಂಟ್ ಒಂದು, ಇದೊಂದು ಏರ್ ಕರೆಂಟ್ ಒಂದು. ಓಕೆ, ಮೇಲೋಗಿ ಏನಾಗುತ್ತೆ, ಟ್ರೋಪೋಪಾಸ್ ಅಂತ ಇದೆ ನೋಡಿ, ಪರಿವರ್ತನೆ ವಿರಾಮ, ಅಲ್ಲೋಗಿ ಬೇರ್ಪಡುತ್ತೆ, ಅಲ್ಲೋಗಿ ಡೈವರ್ಜ್ ಆಗುತ್ತೆ. ಯಾಕೆ ನಾನು ಹೇಳಿದ್ದೀನಿ, ಟ್ರೋಪೋಪಾಸ್ 2 ಕಿಲೋಮೀಟರ್ ತಿಕ್ಕಿರುತ್ತೆ, ಟ್ರೋಪೋಪಾಸ್ ಪರಿವರ್ತನೆ ವಿರಾಮ.
ಅದು ಮೇಲ್ಗಡೆ ಇರೋದು ಸ್ಟ್ರಾಟೋಸ್ಫಿಯರ್. ಸ್ಟ್ರಾಟೋಸ್ಫಿಯರ್ ಅಂದ್ರೆ ಏನು ಹೇಳಿದ್ದೀನಿ, ಸ್ಟ್ರಾಟೋಸ್ಫಿಯರ್ನಲ್ಲಿ ಓಜೋನ್ ಇರೋದು, ಅದು ಸಮೋಷ್ಣ ಮಂಡಲ ಅಂತ ಹೇಳಿದ್ದೀನಿ. ಆ ಸಮೋಷ್ಣ ಮಂಡಲದಲ್ಲಿ ಉಷ್ಣಾಂಶ ಬೇರೆ ಇರುತ್ತೆ, ಇಲ್ಲಿ ಬೇರೆ ಇರುತ್ತೆ. ಇಲ್ಲಿಗೂ ಇಲ್ಲಿಗೂ ಅಷ್ಟು ಗಾಳಿಯ ಸಂಚಾರ ಇರಲ್ಲ. ಆ ಕಾರಣದಿಂದ ಈ ಗಾಳಿ ನೋಡಿ ಈ ಕಡೆ ಹೊರಟೋಗುತ್ತೆ, ಸರಿಯುತ್ತೆ. ಇಲ್ಲಿ ಬರ್ತಿದ್ದ ಗಾಳಿ ನೋಡಿ ಇಲ್ಲಿ ಬಂದು ತಂಪಾಗಿ ವಾಪಸ್ ಬರುತ್ತೆ. ಇದೊಂಥರ ಸಂಚಲನೆ ಶುರುವಾಗುತ್ತೆ ನೋಡಿ, ಓಕೆ, ಗಾಳಿಯ ಸಂಚಲನೆ ಶುರುವಾಗುತ್ತೆ. ಈ ಗಾಳಿ ಏನಿದೆ ಮೇಲ್ಗಡೆ, ಅದು ಆಕಾಶದಲ್ಲಿ ಇರೋದು ಗಾಳಿ, ಟ್ರೋಪೋಪಾಸ್ ಬಳಿ ಇರೋ ಗಾಳಿ. ಇದು ಭೂಮಿ ಮೇಲಿರೋದು. ನಮ್ಮ ಇವತ್ತಿನ ಚರ್ಚೆ ಇದ್ರ ಬಗ್ಗೆ ಗೊತ್ತಲ್ಲ, ಭೂಮಿಯ ಮೇಲೆ ಯಾವ ರೀತಿ ಹೆಚ್ಚು ಉತ್ತರ ಪ್ರದೇಶದಿಂದ ಕನಿಷ್ಠ ಉತ್ತರ ಪ್ರದೇಶಕ್ಕೆ ಮಾರುತಗಳು ಬರುತ್ತೆ ಅಂತೇಳಿ ಮೂರು ಬಾರಿ ಇವಾಗ ವಿವರಣೆ ಕೊಟ್ಟಿದ್ದೀನಿ, ಮರಿಬಾರ್ದು. ಇವಾಗ ನೋಡಿ ಇಲ್ಲಿ ಒತ್ತಡ ಜಾಸ್ತಿ ಇದೆ ಅಂದ್ಕೊಳ್ಳಿ, ಬರೆದು ತೋರಿಸ್ತೀನಿ ನೋಡಿ. ಈಗ ನಾನು ಹೇಳಿದ್ದೀನಿ ಒತ್ತಡ, ಪ್ರೆಷರ್, ಏರ್ ಪ್ರೆಷರ್ನ ಹೆಂಗೆ ಮೆಷರ್ ಮಾಡ್ತೀವಿ? ಹಾಂ, ಬ್ಯಾರೋಮೀಟರ್. ಇಲ್ಲಿ ಬ್ಯಾರೋಮೀಟರ್ ಇಟ್ಟು ನೋಡ್ತೀನಿ ಅಂದ್ಕೊಳ್ಳಿ, ಇಲ್ಲಿ ಪ್ರೆಷರ್ ಲಕ್ಷ 1010 mBar ಇದೆ ಪ್ರೆಷರ್ ಇಲ್ಲಿ. ಇಲ್ಲಿ ನೋಡಿ ಪ್ರೆಷರ್ ಎಷ್ಟಿದೆ, ಲಕ್ಷ 810 mBar ಇದೆ, 810 mBar ನೋಡಿ, ಎಷ್ಟು ಕಮ್ಮಿ ಇದೆ ನೋಡಿ, 1010, ಓಕೆ, 1010, ಇಲ್ಲಿ 810. ಅವಾಗ ಎಷ್ಟು ಡಿಫ್ರೆನ್ಸ್ ಎಷ್ಟಿದೆ ನೋಡಿ, ಈ ಜಾಗಕ್ಕೂ ಈ ಜಾಗಕ್ಕೂ ಎಷ್ಟು ವ್ಯತ್ಯಾಸ ಇದೆ, ಅದು 200 mBar ವ್ಯತ್ಯಾಸ ಇದೆ, 200 mBar. ಇದನ್ನೇ ನಾವು ಪ್ರೆಷರ್ ಗ್ರೇಡಿಯಂಟ್ ಅಂತ ಕರೆಯೋದು, ಒತ್ತಡ ವ್ಯತ್ಯಾಸ ಕನ್ನಡದಲ್ಲಿ ಪ್ರೆಷರ್ ಗ್ರೇಡಿಯಂಟ್. ಇದನ್ನು ನೋಟ್ಸಲ್ಲಿ ಬರ್ಕೊಳ್ಳಿ, ಪ್ರೆಷರ್ ಗ್ರೇಡಿಯಂಟ್. ಗೊತ್ತಾಯ್ತಲ್ಲ, ಪ್ರೆಷರ್ ಗ್ರೇಡಿಯಂಟ್ ಜಾಸ್ತಿ ಇದ್ದಷ್ಟು ಗಾಳಿ ವೇಗ ಜಾಸ್ತಿ, ನಾವು ಕಟ್ಕೊಳ್ಳಿ ಇವಾಗಲೇ ಹೇಳಿದ್ದೀನಿ. ಸೊ ಗಾಳಿಯ ವೇಗ ಯಾವ್ದ್ರ ಮೇಲೆ ಅವಲಂಬಿಸಿದೆ ಅಂದರೆ ಸ್ಪೀಡ್, ಒತ್ತಡ ವ್ಯತ್ಯಾಸದ ಮೇಲೆ ಅವಲಂಬಿಸಿದೆ. ಹೆಚ್ಚು ಒತ್ತಡ ಕನಿಷ್ಠ ಒತ್ತಡದ ಮಧ್ಯ ವ್ಯತ್ಯಾಸ ಜಾಸ್ತಿ ಇದ್ದಷ್ಟು ಗಾಳಿಯ ವೇಗ ಜಾಸ್ತಿ, ಪ್ರೆಷರ್ ಗ್ರೇಡಿಯಂಟ್. ಎಷ್ಟು ಬಲದಲ್ಲಿ ಗಾಳಿ ಹೋಗುತ್ತೆ ಅದನ್ನು ನಾವು ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್, ಒತ್ತಡ ವ್ಯತ್ಯಾಸ ಬಲ ಅಂತ ಕರಿತೀವಿ ಕನ್ನಡದಲ್ಲಿ. ಒತ್ತಡ ವ್ಯತ್ಯಾಸ ಬಲ, ಪ್ರೆಷರ್ ಗ್ರೇಡಿಯಂಟ್ ಫೋರ್ಸ್. ಎಷ್ಟು ವೇಗದಲ್ಲಿ ಗಾಳಿ ಹೋಗುತ್ತೆ ಅದನ್ನು PGF ಅಂತ ಕರಿತೀವಿ. ಗೊತ್ತಾಯ್ತಲ್ಲ, ಇದಿಷ್ಟು ತಿಳ್ಕೊಳ್ಳಿ. ನೆಕ್ಸ್ಟ್, ಈ ಗಾಳಿ ಬೀಸೋದ್ರಿಂದ ಭೂಮಿಯ ಮೇಲೆ ಮರಗಳಿರುತ್ತಲ್ವಾ, ಮನೆಗಳಿರುತ್ತೆ, ಹಾಂ, ಅದರಿಂದ ಸ್ವಲ್ಪ ಅಡಚಣೆ ಉಂಟಾಗುತ್ತೆ, ಹೌದಾ ಅಲ್ವಾ? ಇವಾಗ ನಾವು ಮನೆಗಳು ಕಟ್ಟೋವಾಗ ಒಂದೊಂದು ಬಿಲ್ಡಿಂಗ್ ಎತ್ತರ ಇರುತ್ತೆ, ಒಂದೊಂದು ಕಮ್ಮಿ ಇರುತ್ತೆ, ಹೌದಲ್ವಾ? ಸೊ ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ ಮರಗಳಿಂದ, ಗಿಡಗಳಿಂದ, ಮನೆಗಳಿಂದ, ಕರೆಕ್ಟ್? ಅದರಿಂದ ಗಾಳಿಯ ಚಲನೆಗೆ ಅಡಚಣೆ ಉಂಟಾಗುತ್ತೆ, ಒಂದು ಫ್ರಿಕ್ಷನಲ್ ಫೋರ್ಸ್. ಇನ್ನೊಂದು ಗುರುತ್ವಾಕರ್ಷಣೆ, ಗ್ರಾವಿಟಿ, ಗ್ರಾವಿಟೇಷನಲ್ ಫೋರ್ಸ್. ನಾವು ಕೇಳ್ಕೊಳ್ಳಿ, ಗುರುತ್ವಾಕರ್ಷಣೆ, ಭೂಮಿಯ ಗುರುತ್ವಾಕರ್ಷಣೆ ಕೆಳಗಡೆಗೆ ಆಕ್ಟ್ ಮಾಡ್ತಾ ಇರುತ್ತೆ, ಅದು ನಾವು ಕೇಳ್ಕೊಳ್ಳಿ. ಮೂರನೇದು, ಭೂಮಿಯ ದೈನಂದಿನ ಗತಿ ಇದೆಯಲ್ಲ, ಭೂಮಿ ತಿರುಗ್ತಾ ಇರೋದ್ರಿಂದ ಕೊರಿಯೋಲಿಸ್ ಬಲ. ಸೊ ಭೂಮಿಯ ದೈನಂದಿನ ಗತಿಯಿಂದ ಕೊರಿಯೋಲಿಸ್ ಬಲ ಅಂತ ಒಂದು ಬಲ ಇದೆ, ಇದನ್ನು ನಾವು ಕೇಳ್ಕೊಳ್ಳಿ. ಇದೇನಪ್ಪ ಅಂತ ಹೇಳೋದನ್ನ ಇವಾಗ ಹೇಳ್ತೀನಿ ಸ್ನೇಹಿತರೆ. ಕೊರಿಯೋಲಿಸ್ ಎಂಬುದು ಒಬ್ಬ ವ್ಯಕ್ತಿಯ ಹೆಸರು, ವಿಜ್ಞಾನಿಯ ಹೆಸರು, ಫ್ರೆಂಚ್ ವಿಜ್ಞಾನಿಯವರು, ಮ್ಯಾಥಮೆಟಿಷಿಯನ್ ಆ್ಯಕ್ಚುಲಿ ಅವರು. ಅವರು ಗಸ್ತೇವ್ ಜಾಸ್ಪರ್ಡ್ ಕೊರಿಯೋಲಿಸ್ ಅಂತ, ಅಂದರೆ ಜಾಸ್ಪರ್ಡ್ ದೇ ಗಸ್ತೇವ್ ಕೊರಿಯೋಲಿಸ್ ಅವರ ಹೆಸರು. ಅವರು ಮೊದಲ ಬಾರಿಗೆ ಏನು ಹೇಳಿದ್ರು ಅಂದರೆ, ಭೂಮಿ ತಿರುಗೋದ್ರಿಂದ ಒಂದು ಬಲ ಇದೆ ಭೂಮಿ ಮೇಲೆ ಅಂತ ಫಸ್ಟ್ ಹೇಳಿದ್ದು ಅವರು. ಇಲ್ಲಿ ತೋರಿಸ್ತೀನಿ ನೋಡಿ, ಓಕೆ. ಸೊ ನಾವು ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ಇದೊಂದ್ಸತಿ ನೋಡೋಣ, ಗಸ್ತೇವ್ ಕೊರಿಯೋಲಿಸ್ ಬಗ್ಗೆ ನೋಡೋಣ. ಆಮೇಲೆ ಇದನ್ನು ನೋಡಿ, ಇವಾಗ ಫಸ್ಟ್ ಇದು ಪವನ ದಿಕ್ಸೂಚಿ, ಗಾಳಿ ಯಾವ ರೀತಿ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಪವನ ದಿಕ್ಸೂಚಿ. ಇದೊಂದು ಬಾರಿ ನೋಡಿ, ನಾನು ಕೊರಿಯೋಲಿಸ್ ಭಾಗನ ಮತ್ತೆ ಹೇಳ್ತೀನಿ. ಪವನ ದಿಕ್ಸೂಚಿ ನೋಡಿ ಹೆಂಗೆ ಕಾಣುತ್ತೆ, ಮನೆಗಳ ಮೇಲೆಲ್ಲ ಹಾಕಿರ್ತಾರೆ ಈ ಥರದ್ದು. ಇದು ನೋಡಿ ಆನಿಮೋಮೀಟರ್ ಅಂತ ಕರಿತೀವಿ. ವಿಂಡ್ ಮೆಜರ್ ಮಾಡೋದಕ್ಕೆ, ಗಾಳಿಯ ವೇಗವನ್ನು ಮಾಪಿಸಲು ಉಪಯೋಗಿಸುವಂಥ ಮಾಪಕ ಯಾವುದು ಅಂದರೆ ಆನಿಮೋಮೀಟರ್. ನಾವು ಕಟ್ಕೊಳ್ಳಿ ಕೇಳ್ತಾರೆ, ಆನಿಮೋಮೀಟರ್ ಹೇಳುತ್ತೆ ವಿಂಡ್ ಸ್ಪೀಡ್. ಮುಂದಿನ ಭಾಗಕ್ಕೆ ಹೋಗೋಕ್ಕಿಂತ ಮುಂಚೆ ಇದು ನೋಡ್ಬಿಡಿ, ಯಾಕೆಂದರೆ ಇದೆಲ್ಲ ಗೊತ್ತಿದ್ರೆ ಅದು ಸುಲಭ. ಸ್ಪೀಡ್ ಇಲ್ಲಿ ನೋಡಿ, ಕಿಲೋಮೀಟರ್ ಪರ್ ಅವರ್ ಹೇಳ್ಬೋದು, ಮೈಲ್ ಪರ್ ಅವರ್ ಮತ್ತು ನಾಟ್. ಗೊತ್ತಾಯ್ತಲ್ಲ, 1 knot ಅಂದರೆ 1.852 km/h ಉಚ್ಚಾರಣೆ ನಾಟ್ ಅಂತ ಹೇಳಬೇಕಿದೆ. ಸೊ ಈ ರೀತಿ ಪವನ ದಿಕ್ಸೂಚಿ ಅಂದರೆ ದಿಕ್ಕೇಳುತ್ತೆ, ವಿಂಡ್ ಡೈರೆಕ್ಷನ್. ಆನಿಮೋಮೀಟರ್ ಏನಂತೆ ಸ್ಪೀಡ್. ಹಂಗೆ ಇದನ್ನು ನೋಡಿ ಸ್ನೇಹಿತರೆ, ಎರಡೂ ಇದೆ. ನಾವು ಇಲ್ಲಿ ಹೊರಗಡೆ ತೆಗೆದಿರೋದು ಅದಕ್ಕೆ ಈ ಥರ ಕಾಣುತ್ತೆ. ಪವನ ದಿಕ್ಸೂಚಿನೂ ಇದೆ, ಆನಿಮೋಮೀಟರ್ ಇದೆ, ಇಲ್ಲಿ ಕಪ್ಪು ಆನಿಮೋಮೀಟರ್ ನೋಡಿ ಹೆಂಗೆ ಕಾಣುತ್ತೆ. ಗಾಳಿ ಬಿಸಿದಾಗ ತಿರುಗ್ತಾ ಇರುತ್ತೆ. ಇದು ಸ್ನೇಹಿತರೆ, ಇದನ್ನು ನೀವು ನೋಡಿರ್ತಾರೆ ಎಲ್ಲರೂ, ವಿಂಡ್ ಸಾಕ್ಸ್ ಅಂತ ಕರಿತೀವಿ. ವಿಮಾನ ನಿಲ್ದಾಣಗಳಲ್ಲಿ ಹಾಕ್ತೀವಿ ಇದನ್ನು. ವಿಮಾನ ನಿಲ್ದಾಣಗಳಲ್ಲಿ ಏನಾಗುತ್ತೆ, ಪ್ಲೇನ್ ಲ್ಯಾಂಡ್ ಆಗಬೇಕಾದ್ರೆ ರನ್ವೇ ಪಕ್ಕ ಗಾಳಿ ಎಷ್ಟು ವೇಗ ಇರುತ್ತೆ ಅಂತ ಗೊತ್ತಿರಲ್ಲ ಯಾರಿಗೆ, ಪೈಲಟ್ಸ್ಗಳಿಗೆ. ಪೈಲಟ್ಸ್ ಏನು ಮಾಡ್ತಾರೆ, ಅವರು ಗಾಳಿ ಸ್ಪೀಡ್ನ
ನೋಡಿದಾಗ ಇದು ನೋಡ್ತಾರೆ ಈ ವಿಂಡ್ ಸಾಕ್ಸ್ನ. ಆ ವಿಂಡ್ ಸಾಕ್ಸ್ ಈ ಥರ ಇದೇಳ್ದ ನೋಡಿ, ಈ ಥರ ಇದ್ದರೆ ಎರಡು ಕಡೆಯಿಂದ ಗಾಳಿ ಹೋಗೋಕ್ಕೆ ಜಾಗ ಇದೆ, ಗೊತ್ತೈತಲ್ಲ. ಸೊ ಅವಾಗೇನಾಗುತ್ತೆ, ಅವ್ರಿಗಳು ಗೊತ್ತಾಗುತ್ತೆ ಓ ವಿಂಡ್ ಸ್ಪೀಡ್ ಎಷ್ಟಿದೆ ಅಂತ. ಪ್ರತಿಯೊಂದು ಬಣ್ಣ ಇದೆ ನೋಡಿ ಇಲ್ಲಿ, ಕೆಂಪು ಬಿಳಿ ಕೆಂಪು ಬಿಳಿ, ಮೂರು ನಾಟ್ ಅಂತ ಹೇಳ್ತಿದ್ರು, ತ್ರೀ ಪ್ಲಸ್ ತ್ರೀ ಪ್ಲಸ್ ತ್ರೀ, ಅವ್ರು ಕೌಂಟ್ ಮಾಡ್ಕೋತಾರೆ. ವಿಮಾನ ಇನ್ನೇನು ಲ್ಯಾಂಡ್ ಆಗಬೇಕಾದ್ರೆ ಅದ್ರ ಟೇಕ್ ಆಫ್ ಆಗಬೇಕಾದ್ರೆ ಗೊತ್ತಾಗುತ್ತಿದ್ರು. ಏನಕ್ಕಿದ್ದು ಬೇಕು ಅಂದರೆ, ಭೂಮಿ ಮೇಲೆ ಲ್ಯಾಂಡ್ ಆಗಬೇಕಾದ್ರೆ ವಿಮಾನ ಸ್ಪೀಡ್ ಜಾಸ್ತಿ ಇದ್ದರೆ ಗಾಳಿದು ವಿಮಾನ ಲ್ಯಾಂಡ್ ಆಗಲ್ಲ ರನ್ವೇ ಮೇಲೆ, ಆ ಕಡೆ ಹೊಟ್ಟೋಗುತ್ತೀನಿ ಜಾರ್ಕೊಂಡು. ಎಷ್ಟೋ ಸತಿ ದುರಂತಗಳೆಲ್ಲ ಆಗಿದೆ. ಅದಕ್ಕೋಸ್ಕರ ವಿಂಡ್ ಸಾಕ್ಸ್ಗಳನ್ನ ವಿಮಾನ ನಿಲ್ದಾಣಗಳಲ್ಲಿ ಹಾಕಿರ್ತಾರೆ, ವಿಂಡ್ ಸಾಕ್ಸ್ಗಳನ್ನ ರನ್ವೇ ಪಕ್ಕ ಹಾಕಿರ್ತಾರೆ. ಸೊ ದಟ್ ಪೈಲಟ್ಸ್ಗಳಿಗೆ ಕಾಣಲಿ ಓ ಗಾಳಿ ಸ್ಪೀಡ್ ಎಷ್ಟಿದೆ ಅಂತ. ಯಾಕೆಂದರೆ ವಿಮಾನಗಳು ದೊಡ್ಡದಿರೋದ್ರಿಂದ ಸರ್ಫೇಸ್ ಏರಿಯಾ ಜಾಸ್ತಿ ಇರೋದ್ರಿಂದ ಆ ಗಾಳಿ ಬೀಸೋದ್ರಿಂದ ಏನಾಗುತ್ತೆ, ಅದು ಅದರ ರನ್ವೇಯಿಂದ ಸರಿದು ಬಿಡುತ್ತೆ, ಅನಾಹುತಗಳಾಗ್ತವೆ, ಗೊತ್ತಾಯ್ತಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಹಾಕ್ತೀವಿ ವಿಂಡ್ ಸಾಕ್ಸ್. ನಾವು ಕಟ್ಕೊಳ್ಳಿ ಪ್ರತಿಯೊಂದು ಬಣ್ಣನೂ ಮೂರು ನೋಟ್. ಓಕೆ, ಇಲ್ಲಿ ಅದ್ರ ಬಗ್ಗೆ ನೋಡಿ, ಇದ್ರ ಬಗ್ಗೆ ಹಾಕಿದ್ದೀನಿ ನಾನು ಇಲ್ಲಿ. ಇದನ್ನು ನೀವು ಒಂದ್ಸತಿ ನೋಡಿ, ಪ್ರತಿಯೊಂದು ಬಣ್ಣನೂ ಮೂರು, ಎರಡಿದ್ರೆ ಎರಡಿದ್ದಿದ್ರೆ ಆರು, ಮೂರು ಬಂದರೆ ಒಂಬತ್ತು, ಹನ್ನೆರಡು, ಹದಿನೈದು, ಈ ರೀತಿ. ಓಕೆ, ನಾವು ಕಟ್ಕೊಳ್ಳಿ. ಮತ್ತೆ ಗೊತ್ತಾಗ್ತದೆ ನಿಮಗೆ ಸ್ಪೀಡ್, ವಿಂಡ್ ಸಾಕ್ಸ್ ಅವೆಲ್ಲ ಗೊತ್ತಾಗಿದೆ ಎಲ್ಲರಿಗೂ ನಿಮಗೀಗ, ಯಾವ ರೀತಿ ನಾವು ಗಾಳಿಯ ವೇಗದಿಂದ ಅನಾಹುತಗಳೇನಾಗುತ್ತೆ ಅಂತಲೂ ತಮ್ಮೆಲ್ಲರಿಗೂ ಈಗ ತಿಳಿದಿದೆ. ಇನ್ನೊಂದು ವಿಷಯ ನೋಡಿ, ಬ್ಯೂಫೋರ್ಟ್ ಚಾರ್ಟ್ ಅಂತ. ಬ್ಯೂಫೋರ್ಟ್ ಅನ್ನೋರು ಸರ್ ಫ್ರಾನ್ಸಿಸ್ ಬ್ಯೂಫೋರ್ಟ್ ಅಂತ ಹೇಳಿ, ಇವರು ರಾಯಲ್ ನೇವಿದು ಅಡ್ಮಿರಲ್ ಆಗಿದ್ದರು, ರಾಯಲ್ ನೇವಿ ಅಂದರೆ ಬ್ರಿಟಿಷ್ ನೇವಿದು ಹೆಡ್ ಆಗಿದ್ದರು. ಇವರು ಎಷ್ಟೋ ವರ್ಷಗಳ ಕಾಲ ಹಡಗುಗಳಲ್ಲಿ ಸಂಚಾರ ಮಾಡಿ ಏನು ಹೇಳ್ತಾರೆ ಅಂದರೆ, ಗಾಳಿಯ ವೇಗದಿಂದ ಏನು ಅನಾಹುತ ಆಗುತ್ತೆ ಅಂತೇಳಿ ಕೊಟ್ಟಿರೋದೇ ಬ್ಯೂಫೋರ್ಟ್ ಚಾರ್ಟ್, ಅಥವಾ ಬ್ಯೂಫೋರ್ಟ್ ಸ್ಕೇಲ್. ಬ್ಯೂಫೋರ್ಟ್ ಚಾರ್ಟ್ ಮತ್ತು ಬ್ಯೂಫೋರ್ಟ್ ಸ್ಕೇಲ್ ಏನು ಹೇಳುತ್ತಪ್ಪ ಅಂದರೆ, ಗಾಳಿಯ ವೇಗ ಮತ್ತು ಅದರಿಂದ ಆಗುವಂಥ ಅನಾಹುತ, ವಿಂಡ್ ಸ್ಪೀಡ್ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್ ಅಂತ ಕರಿತೀವಿ. ಆ ಸ್ಕೇಲ್ 0 to 12 ಅಲ್ಲಿರುತ್ತೆ. 0 ಅಂದರೆ ಕಾಮ್, 12 ಅಂದರೆ ಹರಿಕೇನ್ ಅಂತ. ನಾವು ಕಟ್ಕೊಳ್ಳಿ ಸ್ನೇಹಿತರೆ, ಈ ಪದನ ಬ್ಯೂಫೋರ್ಟ್ ಅನ್ನೋದು ಯಾರ ಹೆಸರು, ಸರ್ ಫ್ರಾನ್ಸಿಸ್ ಬ್ಯೂಫೋರ್ಟ್ ಅಂತೇಳಿ, ಈ ವಾಸ್ ಅಡ್ಮಿರಲ್ ಆಫ್ ಬ್ರಿಟಿಷ್ ನೇವಿ. ಓಕೆ, 0 ಕಾಮ್ ಅಂತ, 12 ಇಸ್ ಹರಿಕೇನ್, ಅಂದರೆ ಅತಿ ಹೆಚ್ಚು ವೇಗ ಇರೋದು ಹರಿಕೇನ್. ನಾವು ಕಟ್ಕೊಳ್ಳಿ ಆಯಿತಾ. ಸೊ 0 to 12, 0 ನಾನು ತೋರಿಸಿಲ್ಲ ಇಲ್ಲಿ, ಯಾಕೆಂದರೆ 0 ಗಾಳಿನೇ ಇರಲ್ಲ, ಕಾಮ್ ಅಲ್ವಾ, ಒಂದು ಸತಿ ಗಾಳಿನೇ ಇರಲ್ಲ, ಎಲೆಗಳು ಅಲ್ಲಾಡಲ್ಲ ನೋಡಿ, ಅದು 0 ಅಂದರೆ. 1 ಅಂದರೆ ನೋಡಿ, ಸ್ಪೀಡ್ 1ಗೆ ನೋಡಿ, ಹೋಗ್ತಾ 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 ಒಂದು ಚಾರ್ಟಲ್ಲಿ 1 ನಂಬರ್ ಬಂದಾಗ 1 to 3 ಮೈಲ್ಸ್ ಪರ ನೋಡಿ ಹೋಗ್ತಾ ಹೋಗ್ತಾ, ಇಲ್ಲೊಂದು ಮನೆ ಇದೆ, ಮರ ಇದೆ, ಮತ್ತೊಂದು ಬಾವುಟ ಇದೆ, ಕರೆಕ್ಟ್ ಅಲ್ವಾ. ಹೋಗ್ತಾ ಹೋಗ್ತಾ ನೋಡಿ ಒಂದು ಸ್ಪೀಡ್ ಹೆಚ್ಚಾಗ್ತಾ ಹೋಗುತ್ತೆ ನೋಡಿ, 1 to 3 ಮೈಲ್ಸ್ ಪರ ಇದಾಯಿತು, 4 to 7, 8 to 12 ಹೆಚ್ಚಾಗ್ತಾ ಇದೆ ನೋಡಿ. ವಿಂಡ್ ಸ್ಪೀಡ್ ಹೆಚ್ಚಾಗ್ತಾ ಹೋದಂಗೆ, ನಾನು ಲೇಸರ್ ತೋರಿಸ್ತೀನಿ ನೋಡಿ ಈಗ, ವಿಂಡ್ ಸ್ಪೀಡ್ ಹೆಚ್ಚಾಗ್ತಾ ಹೋದಂಗೆ ನೋಡಿ, ಆ ಮನೆ ಮರ ಅದ್ರ ಮೇಲೆ ಪರಿಣಾಮ ಏನಾಗುತ್ತೆ ನೋಡಿ. ಸ್ಪೀಡ್ ಹೆಚ್ಚಾಗ್ತಿದ್ದಂಗೆ ನೋಡಿ, ಇಲ್ಲಿ ಬಾವುಟ ಹರಿದೋಗ್ತಾ ಇದೆ, ಹಂಗೆ ಮನೆಗಳು ಹಾರೋಗ್ತಾ ಇದೆ, ಅಂಚೆಲ್ಲ ಹಾರೋಗ್ತಾ ಇದೆ, ಮರ ನೋಡಿ ಹೋಗ್ತಾ ಹೋಗ್ತಾ ನೋಡಿ ಮರ ಮುರಿದೋಯ್ತು, ಇಲ್ಲಿ ಮನೆ ಅಂಚೆಲ್ಲ ಹೋಗಿ ಕೊನೆಗೆ ಇಲ್ಲಿ ನೋಡಿ, ಇವಾಗ ನೋಡಿ ಕಾಣ್ತಾ ಇದೆ ಎಲ್ಲರಿಗೂ. ನಾನು ಇಲ್ಲಿ ಕೂತಿರೋದ್ರಿಂದ ಸ್ವಲ್ಪ ನಿಮ್ಗೆ ಅಡಚಣೆ ಉಂಟಾಗ್ತಾ ಇರ್ಬೋದು, ಮನೆ ಹಾರೋಗಿದೆ ನೋಡಿ, ಇಲ್ಲಿ ಮನೆ ಮರ ಬಾವುಟ ಎಲ್ಲ ಎಲ್ಲರೂ ಗಮನಿಸ್ತಾ ಇದ್ರಲ್ಲ, ಇದನ್ನೇ ಬ್ಯೂಫೋರ್ಟ್ ಚಾರ್ಟ್ ಅಂತ ಕರೆಯೋದು. ನಾನು ಏನಕ್ಕೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ, ಒಂದು ಸ್ವಲ್ಪ ನಿಮಗೆ ಇಂಟ್ರೆಸ್ಟ್ ಬರಲಿ ಓದೋಕ್ಕೆ, ಅವನ ಜೊತೆಗೆ ಸುಲಭವಾಗಿ ನಾಪಕ ಇರಲಿ ಅಂತೇಳಿ, ಗೊತ್ತಾಯ್ತಲ್ಲ. ಇದನ್ನು ಯಾರು ಕೇಳಲ್ಲ, ಸ್ಪೀಡ್ ಎಷ್ಟು ಅಂತೆಲ್ಲ ಕೇಳಲ್ಲ. ಏನು ಕೇಳ್ತಾರೆ ಅಂದರೆ, ಬ್ಯೂಫೋರ್ಟ್ ಚಾರ್ಟ್ ಯಾರು ಕೊಟ್ಟಿದ್ದು, ಏನು ಹೇಳುತ್ತೆ, ಗಾಳಿಯ ವೇಗ ಮತ್ತು ಅದರ ಪರಿಣಾಮ, ಅಷ್ಟೇ ನಿಮಗೆ ಬೇಕಾಗಿರೋದು. ವಿಂಡ್ ಸ್ಪೀಡ್, ಗಾಳಿಯ ವೇಗ ಮತ್ತು ಅದರ ಪರಿಣಾಮ, ಇಂಪ್ಯಾಕ್ಟ್ ನಾನೇ ಬರ್ದಿದ್ದೀನಿ ನೋಡಿ. ಬ್ಯೂಫೋರ್ಟ್ ಚಾರ್ಟ್ ಏನು ಕೊಡೋದು, 0 ಅಂದರೆ ಕಾಮ್, 12 ಅಂದರೆ ಹರಿಕೇನ್. ಅದಕ್ಕೆ ನಾವು ಸೈಕ್ಲೋನ್ ಹರಿಕೇನ್ ಅಂದರೆ ಭಾರಿ ಎದುರದ ಇದೆ, ಇದಕ್ಕೇನೆ ಗೊತ್ತಾಯ್ತಲ್ಲ. ಸೊ ಹರಿಕೇನ್ ಎಂಬ ಪದನ ಫಸ್ಟ್ ಬಳಸಿದ್ದೆ ಇವರು. ಸೊ ಅದಕ್ಕೆ ನಾವು ಚಂಡಮಾರುತಗಳು ಬಂದಾಗ, ಸೈಕ್ಲೋನ್ಗಳಾದಾಗ ನಾವು ಭಾರಿ ಎದುರೋದು ಈ ಕಾರಣಕ್ಕೆ, ಯಾಕೆಂದರೆ ಗಾಳಿಯಿಂದ ಭಾರಿ ಅನಾಹುತ ಆಗುತ್ತೆ. ಸೊ ಇದೆಲ್ಲ ಗೊತ್ತಿದೆ. ಇವಾಗ ಬನ್ನಿ, ನಾ ಹೇಳಿದೆ ಆಗಲೇ ಕೊರಿಯೋಲಿಸ್ ಬಲ, ಕೊರಿಯೋಲಿಸ್ ಬಲದ ಬಗ್ಗೆ ಡಿಸ್ಕಸ್ ಮಾಡೋಣ. ನಾ ಹೇಳಿದೆ ಭೂಮಿಯ ಮೇಲೆ ಇರುವಂಥ ಗಾಳಿಯ ಮೇಲೆ ಅಡಚಣೆಗಳು ಇರುತ್ತೆ. ಯಾವ್ಯಾವುದು, ಮೊದಲು ಗಾಳಿಯ ಚಲನೆಗೆ ಮೊದಲನೇ ಅಡಚಣೆ ಫ್ರಿಕ್ಷನ್, ಭೂಮಿಯಿಂದ ಬರುವಂಥ ಫ್ರಿಕ್ಷನ್ ಮರಗಳಿಂದ ಗಿಡ ಮರಗಳಿಂದ. ಎರಡನೇದು ಗುರುತ್ವಾಕರ್ಷಣೆ, ಗ್ರಾವಿಟಿ ಆಫ್ ದಿ ಅರ್ತ್, ಗ್ರಾವಿಟೇಷನಲ್ ಫೋರ್ಸ್. ಮೂರನೇದು ಕೊರಿಯೋಲಿಸ್,
ಕೊರಿಯೋಲಿಯಸ್ ಅನ್ನೋದು ಇವ್ರ ಹೆಸರು ನೋಡಿ, ಇಲ್ಲಿದ್ದಾರೆ ನೋಡಿ ಇವರು, ಇವರು ಕೊರಿಯೋಲಿಯಸ್. ಇವ್ರು ಏನು ಹೇಳ್ತಾರೆ, ಭೂಮಿ ತಿರುಗೋದ್ರಿಂದ ಒಂದು ಬಲ ಇದೆ ಭೂಮಿ ಮೇಲೆ, ಅದನ್ನು ನಾವು ಕೊರಿಯೋಲಿಯಸ್ ಬಲ ಎಂದು ಕರೆಯುತ್ತೇವೆ ಅಂತ ಹೇಳಿದ್ದು ಇವರೇ ಫಸ್ಟ್. ಅದಕ್ಕೆ ಅವ್ರ ಹೆಸರು ಕೊಟ್ವಿ. ಅವರ ಹೆಸರು ಫ್ರೆಂಚ್ ಮ್ಯಾಥಮೆಟಿಷಿಯನ್ ಜಾಸ್ಪರ್ಡ್ ಗಸ್ತೇವ್ ದಿ ಕೊರಿಯೋಲಿಸ್, ಇಸ್ವಿ 1835. ಸೊ ವಿಂಡ್ ಮೂಮೆಂಟ್ ಈಸ್ ಅಬ್ಸ್ಟ್ರಕ್ಟೆಡ್ ಬೈ 3 ಫೋರ್ಸಸ್, ಫ್ರಿಕ್ಷನಲ್ ಫೋರ್ಸಸ್, ಗ್ರಾವಿಟಿ ಆ್ಯಂಡ್ ಕೊರಿಯೋಲಿಸ್ ಫೋರ್ಸ್. ಕೊರಿಯೋಲಿಸ್ ಇಸ್ ನೇಮ್ ಡಾಕ್ಟರ್ ಎ ಫ್ರೆಂಚ್ ಮ್ಯಾಥಮೆಟಿಷಿಯನ್ ಜಾಸ್ಪರ್ಡ್ ಗಸ್ತೇವ್ ದಿ ಕೊರಿಯೋಲಿಸ್, ಹೂ ಗೇವ್ ದ ಕಾನ್ಸೆಪ್ಟ್ ಇನ್ 1835. ಓಕೆ, ಇವರು 1835ನಲ್ಲಿ ಕಾನ್ಸೆಪ್ಟ್ ಕೊಡ್ತಾರೆ. ಸೊ ಅಂದರೆ ಭೂಮಿ ಚಲನೆಯಿಂದ, ಭೂಮಿ ಮೇಲೆ ಏನೇ ಒಂದು ವಸ್ತು ಚಲನೆ ಆದರೆ, ಓಕೆ, ಭೂಮಿಯ ದೈನಂದಿನ ಗತಿಯಿಂದ ಭೂಮಿಯ ಮೇಲೆ ಏನೇ ಒಂದು ವಸ್ತು ಚಲನೆಯಲ್ಲಿದ್ದರೆ ಅದರ ಮೇಲೆ ಪರಿಣಾಮ ಬೀರುತ್ತೆ ಅಂತೇಳಿ ವಿವರಣೆ ಕೊಟ್ಟಿದ್ದಿವ್ರೆ. ಅದನ್ನು ವಿವರಣೆ ಅದನ್ನು ಇನ್ನೂ ಹೆಚ್ಚು ಮಾಹಿತಿ ಕೊಟ್ಟಿದ್ದು ಇವರು ವಿಲಿಯಂ ಫೆರಲ್. ವಿಲಿಯಂ ಫೆರಲ್ 1856ಅಲ್ಲಿ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ತಾರೆ. ಅದನ್ನು ನಾನು ನೋಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇದನ್ನೆಲ್ಲರೂ ಸ್ವಲ್ಪ ಹೊತ್ತು ಗಮನಿಸಿ. ನನ್ನ ಹಿಂದೆ ನೀವು ಏನು ಗಮನಿಸ್ಬೋದು ಅಂದರೆ, ಪೃಥ್ವಿ ಹತ್ರ ತಿರುಗ್ತಾ ಇರೋದು, ದೈನಂದಿನ ಗತಿ ಗಮನಿಸಿ. ನಮ್ಮ ಪೃಥ್ವಿ ಪಶ್ಚಿಮದಿಂದ ಪೂರ್ವ ಕಡೆಗೆ ತಿರುಗ್ತಾ ಇದೆ, ಹೌದಾ? ಅದನ್ನು ನಾವು ಇಲ್ಲಿ ಗಮನಿಸ್ಬೋದು. ವೆಸ್ಟ್ ಟು ಈಸ್ಟ್, ವೆಸ್ಟ್ ಟು ಈಸ್ಟ್ ಅರ್ಥ್ ತಿರುಗ್ತಾ ಇರೋದನ್ನು ಗಮನಿಸಿ. ಈ ರೀತಿ ತಿರುಗ್ತಾ ಇರೋದನ್ನ ನೀವೇನು ಗಮನಿಸ್ಬೇಕು ಅಂದರೆ, ನಾವು ನೋಡ್ತಾ ಇರೋದು ಈಕ್ವೇಟರ್ ಕಡೆಯಿಂದ ನೋಡ್ತಾ ಇದ್ದೀವಿ ನಾವು ಇಲ್ಲಿ, ಕರೆಕ್ಟಾ? ಭೂಮಿಯ ಭಾಗದಿಂದ ನೋಡ್ತಾ ಇದ್ದೀವಿ ನಾವು, ಸಮಭಾಜಕ ವೃತ್ತದ ಮೇಲಿಂದ ನೋಡ್ತಾ ಇದ್ದೀವಿ ನಾವು, ಇದು ಈ ಭಾಗದಿಂದ ನೋಡ್ತಾ ಇದ್ದೀವಿ ನಾವು ಈ ರೀತಿ ಈಕ್ವೇಟರ್ ಕಡೆಯಿಂದ. ಸೊ ಸಮಭಾಜಕ ವೃತ್ತದಿಂದ ನೋಡಿದಾಗ ನಮಗೆ ಭೂಮಿ ಪಶ್ಚಿಮದ ಪೂರ್ವಕ್ಕೆ ತಿರುಗ್ತಾ ಇರೋದು ಅನುಭವ ಆಗುತ್ತೆ, ಹೌದು. ಅದೇ ನೀವು ಉತ್ತರದ ಗೋಲದಿಂದ ನೋಡಿ, ಮೇಲಿಂದ ನೋಡಿ, ಇಲ್ಲಿಂದ ಮೇಲಿಂದ ನೋಡಿ, ಉತ್ತರ ಧ್ರುವದಿಂದ, ಅವಾಗ ಯಾವ ರೀತಿ ಕಾಣುತ್ತೆ ಭೂಮಿ ಗಮನಿಸಿ ಸ್ವಲ್ಪ. ಹಿಂಗೆ ತಿರುಗ್ತಾ ಇರೋದ್ರಿಂದ ಉತ್ತರದಿಂದ ನೋಡಿದಾಗ ಭೂಮಿ ಯಾವ ರೀತಿ ಕಾಣುತ್ತೆ ನೋಡಿ. ಹಂಗೆ ಇನ್ನೊಂದ್ಸತಿ ದಕ್ಷಿಣದಿಂದ ನೋಡಿ, ದಕ್ಷಿಣ ಗೋಲಾರ್ಧದಿಂದ ನೋಡಿ, ಅವಾಗ ಭೂಮಿ ಯಾವ ಕಡೆ ತಿರುಗ್ತಾ ಇದೆ ಅದನ್ನು ಗಮನಿಸಿ. ತಾವೆಲ್ಲರೂ ಇದನ್ನು ಗಮನಿಸ್ಬೇಕು. ಇಲ್ಲಿ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ನಾನು, ಉತ್ತರದಿಂದ ನೋಡಿದಾಗ ಆರ್ಟಿಕ್ ಕಡೆಯಿಂದ, ಆರ್ಟಿಕ್ ಭಾಗದಿಂದ ನೋಡಿದಾಗ ಇಲ್ಲಿ ನೋಡಿ, ಆರ್ಟಿಕ್ ಭಾಗದಿಂದ ನೋಡಿದಾಗ ಮೇಲ್ ಮಾತ್ರ ನೋಡಿ, ಇವಾಗ ನೋಡಿ ಆಂಟಿ ಕ್ಲಾಕ್ ವೈಸ್ ತಿರುಗ್ತಾ ನೋಡಿ ಭೂಮಿ. ಅದೇ ಅಂಟಾರ್ಟಿಕಾ ಭಾಗದಿಂದ ನೋಡಿದಾಗ ನೋಡಿ ಕ್ಲಾಕ್ ವೈಸ್ ತಿರುಗ್ತಾ. ಇಲ್ಲಿ ಗಮನಿಸಿ ಸ್ನೇಹಿತರೆ, ಇನ್ನೊಂದು ಬಾರಿ, ನಾವು ಆರ್ಟಿಕ್ ಕಡೆಯಿಂದ ನೋಡಿದಾಗ ಭೂಮಿ ಆಂಟಿ ಕ್ಲಾಕ್ ವೈಸ್ ಇಂದ ತಿರುಗಂಗೆ ಅನುಭವ ಆಗುತ್ತೆ. ಅದೇ ಅಂಟಾರ್ಟಿಕಾದಿಂದ ನೋಡಿದಾಗ ಕ್ಲಾಕ್ ವೈಸ್ ತಿರುಗಂಗೆ ಅನುಭವ ಆಗುತ್ತೆ. ಹಾ, ಈಗ ನೋಡಿ, ಗಮನಿಸಿ, ಇದನ್ನ ಅಂಟಾರ್ಟಿಕಾಯಿಂದ ನೋಡಿದ್ರೆ ಕ್ಲಾಕ್ ವೈಸ್ ಹಿಂಗೆ ತಿರುಗ್ತಾರೆ, ಇಲ್ಲಿ ಕೆಳಗಡೆಯಿಂದ ನೋಡಿದ್ರೆ, ಮೇಲ್ಗಡೆಯಿಂದ ನೋಡಿದ್ರೆ ಆ್ಯಂಟಿ ಕ್ಲಾಕ್ ವೈಸ್. ಗೊತ್ತಲ್ಲ ಎಲ್ಲರಿಗೂ. ಹಾಂ, ಇದನ್ನು ನೀವು 2-3 ಬಾರಿ ನೋಡಿ, ದಯವಿಟ್ಟು ನಾವು ಕೆಟ್ಕೊಳ್ಳಿ. ಸೊ ಉತ್ತರ ಗೋಲಾರ್ಧದಿಂದ ನಾವು ನೋಡಿದಾಗ ನಾರ್ತ್ ಪೋಲ್ ಭಾಗದಿಂದ ಆ್ಯಂಟಿ ಕ್ಲಾಕ್ ವೈಸ್ ತಿರುಗುತ್ತೆ ನಮ್ಮ ಪೃಥ್ವಿ, ತೋರಿಸಿದ್ದೀನಿ ನಾನು. ಓಕೆ, ನೀವು ಬೇಕಾದ್ರೆ ಒಂದು ಗ್ಲೋಬ್ ತಗೊಂಡು ಆ ಗ್ಲೋಬ್ನ ತಿರುಗಿಸಿ ಮೇಲಿಂದ ಮತ್ತು ಕೆಳಗಡೆಯಿಂದ ನೋಡಿ, ಆಯ್ತಲ್ಲ? ಹಂಗೆ ಅಂಟಾರ್ಟಿಕಾಯಿಂದ ನೋಡಿದಾಗ ಕ್ಲಾಕ್ ವೈಸ್ ತಿರುಗುತ್ತೆ. ಗೊತ್ತಾಯ್ತಲ್ಲ, ಈಗ ನಿಮ್ಗೆ ಅರ್ಥ ಆಗುತ್ತೆ ಕೊರಿಯೋಲಿಸ್ ಬಲ ನಿಮ್ಗೆ ಇವಾಗ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಈಗ ಸೊ ನಾನೊಂದು ರೌಂಡ್ ಪ್ಲೇಟ್ ತೊಗೊಂಡಿದ್ದೀನಿ. ಈಗ ಇದನ್ನು ನಾವು ಮೆರಿಗೋ ರೌಂಡ್ ಅಂತ ಕರಿತೀವಿ. ಮೆರಿಗೋ ರೌಂಡ್ ಅಂದರೆ ಇಟ್ಸ್ ಅ ರೌಂಡ್ ಪ್ಲೇಟ್, ಪಾರ್ಕಲ್ಲಿ ಇರುತ್ತೆ ಇದು, ಮಕ್ಕಳು ಆಡಾಡ್ತಾರೆ ಅದ್ರ ಮೇಲೆ ಕೂತ್ಕೊಂಡು, ಬಾಲ್ ಎಸೆಯೋದು ಎಲ್ಲ ಆಡ್ತಾರೆ ಅಥವಾ ಕೂತ್ಕೋತಾರೆ. ಅದನ್ನು ನಾವು ತಿರುಗಿಸ್ಬೋದು, ಎರಡು ಕಡೆಗೂ ತಿರುಗಿಸ್ಬೋದು. ಇವಾಗ ನೋಡಿ, ಈಗ ಗಮನಿಸಿ, ಇಬ್ಬರು ಮಕ್ಕಳಿದ್ದಾರೆ, ಇದ್ರ ಮೇಲೆ ಒಂದು ನೀಲಿ ಬಟ್ಟೆ ಹಾಕಿರೋರು, ಇನ್ನೊಂದು ಪಿಂಕ್ ಬಟ್ಟೆ ಹಾಕಿರೋರು ಇದ್ದಾರೆ ನೋಡಿ. ಇವರಿಂದ ಇವ್ರಿಗೆ ಬಾಲ್ ಎಸೆಯುತ್ತಾರೆ, ಇವರಿಂದ ಇವ್ರಿಗೆ ಬಾಲ್ ಎಸೆಯುತ್ತಾರೆ ಅಂದ್ಕೊಳ್ಳಿ. ಈ ಪ್ಲೇಟ್ ತಿರುಗ್ತಾ ಇಲ್ಲ ಈಗ, ಈ ಪ್ಲೇಟ್ ತಿರುಗದೇ ಇದ್ದಾಗ ನೀವೇನು ಅನಿಸುತ್ತೆ, ಇವಾಗ ನಿಮಗೆ ಇವ್ರು ಎಸೆದಾಗ ಬಾಲು ಇವ್ರಿಗೆ ಹೋಗುತ್ತಾನೆ, ಇವಾಗ ಇಲ್ಲಿಗೆ ಇವ್ರು ಎಸೆದಾಗ ಇಲ್ಲಿಗೆ ಬರುತ್ತೆ, ಹೌದಾ? ಗಮನಿಸಿ, ಈಗ ಇದು ಪ್ಲೇಟ್ ತಿರುಗ್ತಾ ಇಲ್ಲ ನೋಡಿ, ಈಗ ಇವಾಗ ನೋಡಿ ಬ್ಲೂ ಎಸೀತಾ ಇದ್ದಾರೆ, ಪಿಂಕ್ ಅವರಿಗೆ ಇಲ್ಲಿ ಬಂತು, ನೇರವಾಗಿ ಬಂದಿದೆ. ಗಮನಿಸಿದ್ರಲ್ಲೆಲ್ಲರೂ ಆಯ್ತಾ? ಸೊ ನೇರವಾಗಿ ಇವ್ರಿಗೆ ಬಂದಿದೆ, ಯಾಕೆ ಇದು ತಿರುಗ್ತಾ ಇಲ್ಲ ಅದಕ್ಕೋಸ್ಕರ. ಈಗ ನೋಡಿ, ಈಗ ನಾನೀಗ ಅದನ್ನು ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸ್ತೀನಿ ನೋಡಿ. ಈಗ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಹಿಂಗೆ, ಆ್ಯಂಟಿ ಕ್ಲಾಕ್ ವೈಸ್ ಉತ್ತರ ಗೋಲಾರ್ಧ, ಉತ್ತರ ಗೋಲಾರ್ಧದಲ್ಲಿ ಏನಾಗುತ್ತೆ ನೋಡಿ, ಆ್ಯಂಟಿ ಕ್ಲಾಕ್ ವೈಸ್ ತಿರುಗುವಾಗ ಇವ್ರು ಎಸಿತಾ ಇದ್ದಾರೆ ಬ್ಲೂ, ಅವರು ನೋಡಿ ಪಿಂಕ್ಗೆ ಹೋಗ್ತಾ ಇದೆಯಾ, ಅದು ಇಲ್ಲ ಈ ಕಡೆ ಹೊರಟೋಗ್ತಾ ಇದೆ. ಯಾಕೆಂದರೆ ಇಬ್ಬರು ಭೂಮಿ ಮೇಲೆ ಇರೋದ್ರಿಂದ, ಅಥವಾ ಇಬ್ಬರು ಅದೇ ಪ್ಲೇಟ್ ಮೇಲೆ ತಿರುಗ್ತಾರೆ, ಪ್ಲೇಟ್ ಮೇಲೆ ಇರೋದ್ರಿಂದ ಇಬ್ಬರು ತಿರುಗ್ತಾರೆ ಪ್ಲೇಟ್ ಮೇಲೆ ಇರೋದ್ರಿಂದ ಇವ್ರು ಎಸೆದಾಗ ಇವರು ಶಿಫ್ಟ್ ಆಗಿ ಹೋಗ್ತಾರೆ, ಇವರು ಶಿಫ್ಟ್ ಆಗಿ ಹೋಗ್ತಾರೆ, ಅವಾಗ ಇವ್ರು ಎಸೆದಿರೋದು ಹಿಂಗೆಲ್ಲೋ ಹೋಗ್ತಾ ಇದೆ,
ಅಂದರೆ ನೋಡಿ, ಇಲ್ಲಿಂದ ಎಷ್ಟಿದ್ದು ಇಲ್ಲಿಗೆ ಹೋಗ್ಬೇಕಾಗಿತ್ತು, ಇವರಿಗೆ ಹಿಂಗೆ ಹೋಗ್ಬೇಕಾಗಿತ್ತು, ಅದು ಹೋಗಿದ್ದು ಹಿಂಗೆ. ಇದನ್ನು ಗಮನಿಸ್ಬೇಕೆಲ್ಲರೂ, ಕರೆಕ್ಟಾ? ಇವ್ರು ಎಷ್ಟಿದ್ದು ಹಿಂಗೆ ಹೋಗ್ಬೇಕಾಗಿತ್ತು ಇವ್ರಿಗೆ, ಆದರೆ ಅದು ಹೋಗಿದ್ದು ಈ ರೀತಿ ಬಲಗಡೆಗೆ ಡಿಫ್ಲೆಕ್ಟ್ ಆಯಿತು ಬಲಕ್ಕೆ. ಸೊ ಉತ್ತರ ಗೋಲಾರ್ಧದಲ್ಲಿ ಯಾವುದೇ ಒಂದು ವಸ್ತು ಚಲನೆಯಲ್ಲಿದ್ದರೆ ಅದು ಬಲಕ್ಕೆ ತಿರುಗುತ್ತೆ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಉತ್ತರ ಗೋಲಾರ್ಧದಲ್ಲಿ ಯಾವುದೇ ಒಂದು ವಸ್ತು ಚಲನೆಯಲ್ಲಿದ್ದರೆ ಅದರ ಬಲಕ್ಕೆ, ಅದರ ಬಲಕ್ಕೆ, ನಿಮ್ಮ ಬಲಕ್ಕಲ್ಲ, ಆ ಯಾವುದು ಒಂದು ವಸ್ತು ಹೋಗ್ತಾ ಇರುತ್ತಲ್ಲ ಅದರ ಬಲಕ್ಕೆ, ಅಂದರೆ ಗಾಳಿ, ಸಾಗರ ಪ್ರವಾಹಗಳು, ರಾಕೆಟ್ಸ್ಗಳು, ಮಿಸೈಲ್ಗಳು ಅವೆಲ್ಲ. ನೀವು ಕೇಳ್ಬೋದು, ಸರ್ ವಿಮಾನಗಳು ಪೈಲಟ್ಗಳು ಕೂತಿರ್ತಾರಲ್ಲ ಅಂತ. ಹಾಂ, ಅವುಗಳ ಮೇಲೆ ಆಗಲ್ಲ, ಯಾಕೆಂದರೆ ಪೈಲಟ್ ಕೂತಿರ್ತಾರೆ, ಸ್ಪೀಡ್ ಹೆಚ್ಚು ಮಾಡೋದಕ್ಕೆ, ಕಮ್ಮಿ ಮಾಡೋದಕ್ಕೆ, ಡೈರೆಕ್ಷನ್ ಚೇಂಜ್ ಮಾಡೋದಕ್ಕೆಲ್ಲ, ಅದ್ರ ಮೇಲೆ ಆಗಲ್ಲ. ಯಾವುದ್ರಲ್ಲಿ ಯಾರೂ ಇರಲ್ಲ ಕಂಟ್ರೋಲ್ ಮಾಡೋಕ್ಕೆ, ಅಂಥ ವಸ್ತುಗಳ ಮೇಲೆ ಓಕೆ ಪರಿಣಾಮ ಬೀರುತ್ತೆ, ಅದು ಕೊರಿಯೋಲಿಸ್ ಬಲ. ಇವಾಗ ರಾಕೆಟ್ ಉಡಾವಣೆ ಮಾಡಬೇಕಾದ್ರೆ ಹೋಗ್ತಾ 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 ಹಿಂಗೆ ತಿರುಗುತ್ತೆ ಅದು ಬಲಕ್ಕೆ. ಗಮನಿಸಿ, ಅದನ್ನು ತೋರಿಸ್ತೀನಿ ನಾನು ನಿಮಗೆ, ಗೊತ್ತಾಯ್ತಲ್ಲ? ಇದು ಉತ್ತರ ಗೋಲಾರ್ಧದಲ್ಲಿ. ಹಂಗೆ ದಕ್ಷಿಣ ಗೋಲಾರ್ಧದಲ್ಲಿ ನೋಡೋಣ. ಈಗ ಇಲ್ಲಿ ನೋಡಿ, ದಕ್ಷಿಣ ಗೋಲಾರ್ಧದಲ್ಲಿ ಕ್ಲಾಕ್ ವೈಸ್ ತಿರುಗಿಸ್ತೀನಿ ನೋಡಿ. ಈಗ ಎರಡು ಪ್ಲೇಟು ತಿರುಗಿಸ್ತಾ ಇದೆ ನೋಡಿ, ಕ್ಲಾಕ್ ವೈಸ್ ಹೋಗುತ್ತೆ ಈಗ. ಹಾಂ, ಕ್ಲಾಕ್ ವೈಸ್ ದಕ್ಷಿಣ ಗೋಲಾರ್ಧದಲ್ಲಿ. ಅವಾಗ ಮತ್ತೆ ಬಾಲ್ ಬರ್ತಾ ಇದೆ ನೋಡಿ, ಇವರಿಂದ ಇವ್ರಿಗೆ ಹೋಗ್ಬೇಕಾಗಿತ್ತು ಅದು ನೇರವಾಗಿ, ಆದರೆ ಯಾ ಕಡೆಗೆ ಹೋಗ್ತಾ ಇದೆ? ಹಾಂ, ಇಲ್ಲಿ ನೋಡಿ, ಇವರಿಂದ ಇವ್ರಿಗೆ ಬರಬೇಕಾಗಿತ್ತು, ಈ ಕಡೆಗೆಲ್ಲ ಹೋಗ್ತಾ ಇದೆ ಬಾಲು. ಇಲ್ಲಿಂದ ಇವ್ರಿಗೆ ಬರಬೇಕಾಗಿತ್ತು, ಈ ಕಡೆಗೆ ಹೋಗ್ತಾ ಇದೆ, ಎಡಕ್ಕೆ, ಎಡಕ್ಕೆ ಡಿಫ್ಲೆಕ್ಟ್ ಆಗ್ತಾ ಇದೆ ದಕ್ಷಿಣ ಗೋಲಾರ್ಧದಲ್ಲಿ ಎಡಕ್ಕೆ. ಇಲ್ಲಿ ನೋಡಿ, ಕ್ಲಾಕ್ ವೈಸ್ ತಿರುಗಿಸಿದಾಗ ಬಾಲ್ ಹಿಂಗೆ ಬರಬೇಕಾಗಿತ್ತು ಇವ್ರಿಗೆ, ಆದರೆ ಬಾಲ್ ಹಿಂಗೆ ಹೋಗ್ತಾ ಇದೆ. ಓಕೆ, ಎಡಕ್ಕೆ ಡಿಫ್ಲೆಕ್ಟ್ ಆಗ್ತಾ ಇದೆ. ಇವಾಗ ನಿಮಗೆ ಎಲ್ಲರಿಗೂ ಗೊತ್ತಾಗಿದೆ, ಕೊರಿಯೋಲಿಸ್ ಬಲದಿಂದ ಭೂಮಿ ತಿರುಗೋದ್ರಿಂದ ಭೂಮಿಯ ಮೇಲೆ ಯಾವ್ದಾದ್ರು ಒಂದು ವಸ್ತು ಚಲನೆಯಲ್ಲಿದ್ದರೆ ಅದು ಉತ್ತರ ಗೋಲದಲ್ಲಿ ಬಲಕ್ಕೆ, ಅದರ ಬಲಕ್ಕಾದರೆ ದಕ್ಷಿಣ ಗೋಲ ಎಡಕ್ಕೆ ಡಿಫ್ಲೆಕ್ಟ್ ಆಗುತ್ತೆ. ಇದನ್ನೇ ನಾವು ಕೊರಿಯೋಲಿಸ್ ಎಫೆಕ್ಟ್, ಕೊರಿಯೋಲಿಸ್ ಪರಿಣಾಮ ಅಂತ ಕರೆಯೋದು. ಗೊತ್ತಾಯ್ತಾ? ಈಗ ನೋಡಿ, ರಾಕೆಟ್ ಉಡಾವಣೆ ಮಾಡ್ತಾ ಇದ್ದೀನಿ ನಾವು ಶ್ರೀಹರಿಕೋಟಾದಿಂದ, ಅಥವಾ ಉತ್ತರ ಅಮೆರಿಕದ ನಾಸಾದವರು ಏನು ಕೇಪ್ ಕ್ಯಾನರವಲ್ಲಿಂದ ರಾಕೆಟ್ ಉಡಾವಣೆ ಮಾಡ್ತಾ ಇರ್ಬೇಕಾದ್ರೆ ಹೋಗ್ತಾ 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 ನೋಡಿ, ಅದು ಗಮನಿಸಿ ಇಲ್ಲಿ, ಆ ರಾಕೆಟ್ ಹೋಗ್ತಾ 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 ನೋಡಿ ಹಿಂಗೆ ಬಲಗಡೆ ತಿರುಗುತ್ತೆ. ಅದಕ್ಕೆ ನಾವು ನಮ್ಮ ರಾಕೆಟ್ ಉಡಾವಣೆ ಮಾಡಬೇಕಾದ್ರೆ ಪೂರ್ವ ಕರಾವಳಿ ತೀರದಿಂದ ಮಾಡ್ತೀವಿ. ಈ ಪೂರ್ವ ಕರಾವಳಿ ತೀರದಿಂದ ಏನಕ್ಕೆ ಅಂದರೆ, ಇನ್ ಕೇಸ್ ಏನಾದರೂ ಆಯಿತು ಅಂದ್ಕೊಳ್ಳಿ, ಇದು ನಮ್ಮ ಗುರುತ್ವಾಕರ್ಷಣೆಯನ್ನು ಏನು ನಮ್ಮ ಪೃಥ್ವಿಯ ಗುರುತ್ವಾಕರ್ಷಣೆಯನ್ನು ದಾಟಿ ಹೊರಗಡೆ ಹೋಗೋಕ್ಕಾಗಲಿಲ್ಲ ಅಂದ್ಕೊಳ್ಳಿ, ನಮ್ಮ ವಾಯುಮಂಡಲವನ್ನು ದಾಟಿ, ಅವಾಗ ಏನಾಗುತ್ತೆ, ವಾಪಸ್ ಬೀಳುತ್ತೆ ನೀರಿಗೆ. ಅವಾಗ ಪೂರ್ವ ಕರಾವಳಿ ತೀರದಿಂದ ಪಕ್ಕದಲ್ಲಿ ಸಮುದ್ರ ಇರೋದ್ರಿಂದ ಸಾಗರ ಇರೋದ್ರಿಂದ ನೀರಿಗೆ ಬೀಳುತ್ತೆ. ಅದೇ ನಾವು ಏನೋ ಪಶ್ಚಿಮ ಕರಾವಳಿ ತೀರದಿಂದ ಹಾರಿಸಿ, ಕರೆಕ್ಟಾ, ಮಂಗಳೂರು ಕಡೆಯಿಂದ ಹಾರಿಸೋಕೆ ಹೋದ್ವಿ ಅಂದ್ಕೊಳ್ಳಿ, ನಮ್ಮ ಬೆಂಗಳೂರು ಮೇಲೆ ಬೀಳ್ಬೋದು ಅದು ರಾಕೆಟ್. ಗೊತ್ತಾಯ್ತಲ್ಲ? ಅದಕ್ಕೋಸ್ಕರ ಯಾವಾಗಲೂ ಪೂರ್ವ ಕರಾವಳಿ ತೀರ, ಉತ್ತರ ಗೋಲಾರ್ಧದಲ್ಲಿ ಪೂರ್ವ ಕರಾವಳಿ ತೀರ ತಗೋತೀವಿ ನಾವು, ದಕ್ಷಿಣ ಗೋಲದಲ್ಲಿ ಪಶ್ಚಿಮ ಕರಾವಳಿ ತೀರ ತಗೋತೀವಿ. ಯಾಕೆಂದರೆ ದಕ್ಷಿಣ ಗೋಲಾರ್ಧದಲ್ಲಿ ಎಡಕ್ಕೆ ಕೊರಿಯೋಲಿಸ್ ಬಲ, ಅದಕ್ಕೆ ಪಶ್ಚಿಮ ಗೋಲಾರ್ಧದಿಂದ ಹರಿಸ್ತಾರೆ ದಕ್ಷಿಣ ಗೋಲಾರ್ಧದವರು. ಉತ್ತರ ಗೋಲಾರ್ಧದಲ್ಲಿರೋ ದೇಶಗಳೆಲ್ಲ ಪೂರ್ವ ಕರಾವಳಿ ತೀರದಿಂದ ಹರಿಸ್ತಾರೆ ರಾಕೆಟ್ಗಳನ್ನ. ಗೊತ್ತಾಯ್ತಲ್ಲ? ರಾಕೆಟ್ ಉಡಾವಣಾ ಕೇಂದ್ರಗಳೆಲ್ಲ ಪೂರ್ವ ಕರಾವಳಿ ತೀರದಲ್ಲಿ ಇರುತ್ತೆ. ಇವಾಗ ನಮ್ಮದು ನೋಡಿ, ನಮ್ಮ ಶ್ರೀಹರಿಕೋಟ, ಈಗ ಕುಲಶೇಖರ ಪಟ್ಟಣಂ, ಹೊಸ ಭಾರತದ ಹೊಸ ಒಂದು ರಾಕೆಟ್ ಉಡಾವಣಾ ಕೇಂದ್ರ ಬಂದಿದೆಯಲ್ಲ, ಕುಲಶೇಖರ ಪಟ್ಟಣಂ ಅಂತ, ಗೊತ್ತಲ್ಲ ಎಲ್ಲರಿಗೂ ಅದು ಎಲ್ಲಿದೆ ಅದು? ಇವಾಗ ಹೇಳ್ಬಿಡ್ತೀನಿ ನೋಡಿ, ಒಂದು ನಿಮಿಷ. ಈಗ ಭಾರತ ಹೆಂಗಿದೆ ಅಂದರೆ, ಇದು ಶ್ರೀಹರಿಕೋಟ, ಶ್ರೀಹರಿಕೋಟ ಆಂಧ್ರ ಪ್ರದೇಶ, ಇದು ತಮಿಳುನಾಡು ಗಡಿ, ಹೌದಾ? ಕುಲಶೇಖರಪಟ್ಟಣ ಇಲ್ಲಿ ಬರುತ್ತೆ, ಕುಲಶೇಖರಪಟ್ಟಣ. ಓಕೆ, ಇಲ್ಲಿ ಗಲ್ಫ್ ಆಫ್ ಮನ್ನಾರ್ ಬರುತ್ತೆ ಈ ಕಡೆಗೆ, ಮತ್ತು ಶ್ರೀಲಂಕಾ ಈ ಕಡೆ ಬರುತ್ತೆ, ಈ ಕಡೆ ಹಾರಿಸ್ತಾರೆ ಇಲ್ಲಿ ದಕ್ಷಿಣಕ್ಕೆ ಇವಾಗ. ಓಕೆ, ಸೊ ನಾವು ಕೈಕೊಳ್ಳಿ ಶ್ರೀಹರಿಕೋಟ ಮತ್ತು ಕುಲಶೇಖರಪಟ್ಟಣಂ. ಗೊತ್ತಾಯ್ತಲ್ಲ? ಭಾರತದ ಹೊಸ ರಾಕೆಟ್ ಉಡಾವಣಾ ಕೇಂದ್ರ ಯಾವುದು ಅಂತ ಕೇಳ್ತಾರೆ, ಅದನ್ನ ಕಟ್ಕೊಳ್ಳಿ. ಈಗ ನೋಡಿ, ಸೈಕ್ಲೋನ್, ಸೈಕ್ಲೋನ್ಗಳು ಅಂದ್ರೆ ಏನು ಅಂತ ನೋಡೋಣ. ಸೊ ಕೊರಿಯೋಲಿಸ್ ಬಲ ಅಪ್ಲೈ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ನಾನು
ಇವತ್ತಿನ ತರಗತಿಯಲ್ಲಿ ಮಾರುತಗಳು ಮತ್ತು ಟ್ರಾಪಿಕಲ್ ಸೈಕ್ಲೋನ್ದು ಇಂಟ್ರೊಡಕ್ಷನ್ ಕೊಡ್ತೀನಿ ಸ್ನೇಹಿತರೆ. ಮಾರುತಗಳ ಬಗ್ಗೆ ಹೇಳಿದ್ದೀನಿ, ಮಾರುತಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ದೀನಿ, ಮಾರುತಗಳ ವಿಧಗಳನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಇವತ್ತಿನ ತರಗತಿಯಲ್ಲಿ ಟ್ರಾಪಿಕಲ್ ಸೈಕ್ಲೋನ್ ಯಾವ ರೀತಿ ಉಗಮವಾಗುತ್ತೆ ಅನ್ನೋದನ್ನ ಚರ್ಚಿಸೋಣ ಆಯ್ತಾ. ಈ ಕ್ಲೈಮೆಟಾಲಜಿನಲ್ಲಿ ಸ್ನೇಹಿತರೆ ತುಂಬ ಸೂಕ್ಷ್ಮವಾದ ವಿಷಯಗಳಿದೆ, ಆಮೇಲೆ ತುಂಬ ಸೈನ್ಸ್ ಇದೆ. ಆ ಕಾರಣದಿಂದ ಎಷ್ಟೋ ಜನಕ್ಕೆ ಸ್ವಲ್ಪ ಇದಕ್ಕೆ ಆಗುತ್ತೆ, ಆಮೇಲೆ ಕಷ್ಟ ಆಗುತ್ತೆ. ಸೊ ತಾವು ಪದೇ ಪದೇ ನೋಡಿದ್ರೆ ಅರ್ಥ ಆಗುತ್ತೆ ಒಂದು. ಇನ್ನೊಂದು, ತಾವು ಸ್ವಲ್ಪ ತಾಳ್ಮೆಯಿಂದ ಕೇಳಬೇಕಾಗುತ್ತೆ. ಯಾಕೆಂದರೆ ನಾನು ಆನ್ಲೈನ್ ತರಗತಿ ಮಾಡ್ತಾ ಇರೋದ್ರಿಂದ ತಾವು ಯಾವ ರೀತಿ ಕೂತಿದ್ದೀರಾ, ಏನು ಕೇಳ್ತಾ ಇದ್ದೀರಾ, ಯಾವ ರೀತಿ ಕೇಳಿಸ್ಕೊತಾ ಇದ್ದೀರಾ ಅಂತ ನಂಗೆ ಗೊತ್ತಿಲ್ಲ. ಆ ಕಾರಣದಿಂದ ತಾವು ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಂಡ್ರೆ ನಾನು ಇದನ್ನು ವಿವರಣೆ ಕೊಡ್ತೀನಿ. ಇಲ್ಲಿ ನೋಡಿ, ಸೊ ಇದನ್ನು ಐಸೋಬಾರ್ಗಳು ಅಂತ ಕರಿತೀವಿ. ಈ ಸರ್ಕಲ್ಗಳು ಬರ್ದಿದ್ದೀನಲ್ಲ, ಅದೆಲ್ಲ ಐಸೋಬಾರ್ಗಳಿದೆಲ್ಲ. ಐಸೋಬಾರ್ ಅಂದ್ರೆ ಏನು? ಲೈನ್ ಜಾಯಿನಿಂಗ್ ಪ್ಲೇಸ್ ಆಫ್ ಸೇಮ್ ಪ್ರೆಷರ್, ಸಮ ಒತ್ತಡ ರೇಖೆ. ಐಸೋ ಅಂದರೆ ಈಕ್ವಲ್, ಬಾರ್ ಅಂದರೆ ಬ್ಯಾರೋಮೆಟ್ರಿಕ್ ಪ್ರೆಷರ್. ಒಂದೇ ಒತ್ತಡ ಇರುವಂಥ ಜಾಗಗಳನ್ನ ಸೇರಿಸಿದ್ರೆ ಐಸೋಬಾರ್. ನೋಡಿ ಇಲ್ಲಿ ಕಡಿಮೆ ಇದೆ, ನೋಡಿ 997 ಲೋ, ಹೋಗ್ತಾ ಹೋಗ್ತಾನೆ 998, 1000, 1002 ಹೆಚ್ಚಾಗ್ತಾ ಹೋಗಿದೆ. ಅಂದರೆ ಇಲ್ಲಿ ಲೋ ಪ್ರೆಷರ್ ಇದೆ, ಹೋಗ್ತಾ ಹೆಚ್ಚಾಗ್ತಾ ಇದೆ ಪ್ರೆಷರು. ಹಂಗೆ ನೋಡಿ, ಇಲ್ಲಿ ದಕ್ಷಿಣ ಗೋಲಾರ್ಧದಲ್ಲೂ ನಾನು ಲೇಸರಲ್ಲಿ ತೋರಿಸ್ಬಿಡ್ತೀನಿ ನಿಮ್ಗೆ ಒಂದ್ಸತಿ. ಇಲ್ಲಿ ನೋಡಿ, ಇಲ್ಲಿ ಲೋ ಪ್ರೆಷರ್ ಇದೆ, ಹೋಗ್ತಾ ಹೋಗ್ತಾ ನೋಡಿ ಇಲ್ಲಿ ಐಸೋಬಾರ್ 998 ಇದೆ, ಇಲ್ಲಿ 9000, ಇಲ್ಲಿ 1000 ಇದೆ, ಇಲ್ಲಿ 1002 ಇದೆ. ಆ ಥರ ಪ್ರೆಷರ್ ಹೆಚ್ಚಾಗ್ತಾ ಇದೆ ಹೋಗ್ತಾ ಹೋಗ್ತಾ. ಅಂದರೆ ಲೋ ಪ್ರೆಷರ್ ಮಧ್ಯದಲ್ಲಿದೆ, ಹೈ ಪ್ರೆಷರ್ ಹೊರಗಡೆ ಇದೆ. ಹಂಗೆ ಇಲ್ಲೂ ಅಷ್ಟೇ ನೋಡಿ, ಲೋ ಪ್ರೆಷರ್ ಇದೆ ಮಧ್ಯದಲ್ಲಿ, ಹೊರಗಡೆ ಹೋಗ್ತಾ 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 ಹೈ ಪ್ರೆಷರ್ ಹೆಚ್ಚಾಗುತ್ತೆ. ಸೊ ಅವಾಗ ನೋಡಿ, ಇಲ್ಲಿ ಗಮನಿಸಿ, ಯಾವಾಗಲೂ ಮಾರುತಗಳು ಯಾವಾಗಲೂ ಹೈ ಪ್ರೆಷರಿಂದ ಲೋ ಪ್ರೆಷರ್, ಹೌದಾ? ನೋಡಿ ಇದನ್ನು ಗಮನಿಸಿ, ವಿಂಡ್ಸ್ ಆರ್ ಆಲ್ವೇಸ್ ಹೈ ಪ್ರೆಷರ್ ಟು ಲೋ ಪ್ರೆಷರ್. ಗಮನಿಸಿ, ಐರೋಮಾರ್ಗಳನ್ನ ನೋಡಿದ್ರಲ್ಲ, ಹೆಚ್ಚು ಒತ್ತಡ ಪ್ರದೇಶದಿಂದ ಕನಿಷ್ಠ ಒತ್ತಡ ಪ್ರದೇಶಕ್ಕೆ ಬರುತ್ತೆ. ಭೂಮಿ ತಿರುಗಿರಲಿಲ್ಲ ಅಂದರೆ ನೇರವಾಗಿ ಲೋ ಪ್ರೆಷರ್ ಕಡೆಗೆ ಬರೆದಿರೋದು. ಈಗ ಭೂಮಿ ತಿರುಗ್ತಾ ಇರೋದ್ರಿಂದ ಕೊರಿಲಿಸ್ ಬಲ ಇರುತ್ತೆ, ಕೊರಿಲಿಸ್ ಬಲ ಇರೋದ್ರಿಂದ ನೇರವಾಗಿ ಹಿಂಗೆ ಹೋಗೋಕ್ಕಾಗುತ್ತಾ ಲೋ ಪ್ರೆಷರ್ ಕಡೆಗೆ? ಇಲ್ಲ. ಈಗ ಗಮನಿಸಿ, ಇದನ್ನ ಬರೀ ತೋರಿಸ್ತಾ ಇದೆ ನೋಡಿ ಯಾವ ರೀತಿ ಕಾಣುತ್ತೆ ಅಂತ. ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಬರ್ತಾ ಇದೆ ಗಾಳಿ. ನಾವು ಇವಾಗ ಕೊರಿಲಿಸ್ ಫೋರ್ಸ್ ಹಾಕ್ಬೇಕು. ಭೂಮಿ ತಿರುಗೋದ್ರಿಂದ ಏನಾಗೋಗುತ್ತೆ, ಈ ಗಾಳಿನ ನೇರವಾಗಿ ಈ ಲೋ ಪ್ರೆಷರ್ಗೆ ಬರಕ್ ಬಿಡಲ್ಲ. ಅದು ಭೂಮಿ ತಿರುಗೋದು, ಕೊರಿಲಿಸ್ ಫೋರ್ಸ್. ಕೊರಿಲಿಸ್ ಫೋರ್ಸ್ ಇರೋದ್ರಿಂದ ಗಾಳಿಯನ್ನು ನೇರವಾಗಿ ಈ ಕನಿಷ್ಠ ಒತ್ತಡ ಪ್ರದೇಶಕ್ಕೆ ಬಂದು ಅದನ್ನು ತುಂಬಿಸೋದಕ್ಕೆ ಕೊರಿಲಿಸ್ ಬಲ ಬಿಡಲ್ಲ. ಇವಾಗ ನೋಡಿ, ಕೊರಿಲಿಸ್ ಫೋರ್ಸ್ ನೋಡಿ ಬಲ ಕಡೆಗೆ ಆ್ಯಕ್ಟ್ ಮಾಡ್ತೀವಿ. ಉತ್ತರ ಗೋಲಾದ್ರೆ ಬಲಗಡೆ, ಯಾವಾಗಲೂ ಇಲ್ಲಿಂದ ಶುರು ಮಾಡಿ ಬಲಕ್ಕೆ. ಇದ್ರ ಬಲ ಯಾವುದು? ಈ ಕಡೆ. ಇದ್ರ ಬಲ ಯಾವುದು? ಈ ಕಡೆ. ಇದ್ರ ಬಲ ನೋಡಿ, ಗೊತ್ತಾಯ್ತಲ್ಲ ಎಲ್ಲರಿಗೂ. ನೆಕ್ಸ್ಟ್ ನೋಡಿ, ಕೊರಿಲಿಸ್ ಬಲ ಹಿಂಗಾದಾಗ ರಿಸಲ್ಟೆಂಟ್ ನೋಡಿ, ರಿಸಲ್ಟೆಂಟ್ ಯಾವಾಗ ಒಂದು ಬಲ ಈ ಕಡೆಗೆ ಇನ್ನೊಂದು ಬಲ ಹಿಂಗಿದೆ, ಮಧ್ಯದಲ್ಲಿ ಗಾಳಿ ನೋಡಿ, ಮಧ್ಯದಲ್ಲಿ ಗಾಳಿ. ಇಲ್ಲಿ ನೋಡಿ ಮತ್ತೆ, ಇಲ್ಲಿ ಈ ಮಧ್ಯದಲ್ಲಿ ಗಾಳಿ. ಅಂದರೆ ಗಾಳಿ ಈಗ ಹೆಚ್ಚು ಒತ್ತಡ ಪ್ರದೇಶದಿಂದ ಕನಿಷ್ಠ ಒತ್ತಡ ಪ್ರದೇಶಕ್ಕೆ ಬರಲ್ಲ. ಈಗ ಬಲಕ್ಕೆ ತೆರ್ಕೊಳತೀನಿ, ಬಲಕ್ಕೆ ನೋಡಿ ಗಾಳಿ, ಅದ್ರ ಬಲಕ್ಕೆ ತೆರ್ಕೊಳತೀನಿ. ಇಲ್ಲೂ ಅಷ್ಟೆ ಬಲಕ್ಕೆ ತೆರ್ಕೊಳತೀನಿ. ಬರೋದಲ್ಲ ಎಲ್ಲರಿಗೂ ಹಿಂಗೆ. ಅಂದರೆ ನಾವು ಬರೀ ಇದನ್ನ ಮಾತ್ರ ಬರೆದ್ರೆ ನೋಡಿ, ಇದನ್ನ ಮಾತ್ರ ಬರೆದ್ರೆ ಯಾವ ರೀತಿ ಇಲ್ಲೂ ದಕ್ಷಿಣ ಗೋಲಾರ್ಧ ನೋಡೋಣ. ಈಗ ಯಾರು ಡೌಟ್ ಇದ್ರೆ ನೋಡಿ, ದಕ್ಷಿಣ ಗೋಲಾರ್ಧದಲ್ಲಿ ನೋಡಿ, ಎಡಕ್ಕೆ ಕೊರಿಲಿಸ್ ಬಲ, ಎಡಕ್ಕೆ ಇದು ಎಡ, ಇದ್ರ ಎಡ ಇದು, ಲೆಫ್ಟ್ ಇದು, ಇದರ ಲೆಫ್ಟ್ ಇದು. ರಿಸಲ್ಟೆಂಟ್ ಏನಾಗುತ್ತೆ ನೋಡಿ, ಅಂದರೆ ಕೊರಿಲಿಸ್ ಫೋರ್ಸ್ ಏನು ಮಾಡುತ್ತೆ, ಗಾಳಿನ ಈ ಕಡೆ ಗೆಳೆಯುತ್ತೆ, ಗೊತ್ತಲ್ಲ ಲೆಫ್ಟಿಗೆ, ಲೆಫ್ಟಿಗೆ. ಗೊತ್ತಲ್ಲ ಎಲ್ಲರಿಗೂ, ಈ ಥರ ಅನಿಮೇಷನ್ ಮುಖಾಂತರ ತೋರಿಸಿದ್ದೀನಿ ನಾನು ನಿಮಗೀಗ. ಓಕೆ, ನೆಕ್ಸ್ಟ್ ನೋಡಿ, ಅವಾಗ ರಿಸಲ್ಟೆಂಟ್ ಮಾತ್ರ ಬರೆಯೋಣ. ಇಲ್ಲಿ ನೋಡಿ, ಇದ್ರ ನಾವು ಬರೀ ರಿಸಲ್ಟೆಂಟ್ ಮಾತ್ರ ಬರ್ಕೊಂಡ್ರೆ ನಾವು ನೋಡಿ ಹೆಂಗೆ ಕಾಣುತ್ತೆ, ಇಲ್ಲಿ ಹೆಂಗೆ ಕಾಣುತ್ತೆ ನೋಡಿ. ಓ, ಅಂದರೆ ನಿಮ್ಗೆ ಇವಾಗ ಅರ್ಥ ಆಗಿರಬೇಕು ಏನಂತ ಅಂದರೆ, ಒಂದು ಲೋ ಪ್ರೆಷರ್ ಇದ್ರೆ ಗಾಳಿ ನೇರವಾಗಿ ಅಲ್ಲಿಗೆ ಬರಲ್ಲ, ಅದು ಸುತ್ತ ಗಾಳಿ ಸುಳಿ ಥರ ತಿರ್ಗಕ್ಕೆ ಶುರು ಆಗುತ್ತೆ. ಗೊತ್ತಾಯ್ತಲ್ವಾ ಯಾಕೆ ಬರೋದಿಲ್ಲ, ಕೊರಿಲಿಸ್ ಫೋರ್ಸ್ ಅದನ್ನು ಬರೋದು ಬಿಡಲ್ಲ ಗಾಳಿನ ನೇರವಾಗಿ ಲೋ ಪ್ರೆಷರ್ ಬರಕ್ಕೆ ಬಿಡಲ್ಲ. ಇನ್ ಕೇಸ್ ಬಂದ್ಬಿಟ್ರೆ ಏನಾಗುತ್ತೆ, ಲೋ ಪ್ರೆಷರ್ಗೆ ಲೋ ಪ್ರೆಷರ್ ಮುಚ್ಚೋಗುತ್ತೆ, ತುಂಬೋಗುತ್ತೆ ಗಾಳಿಲಿ, ತುಂಬೋಗುತ್ತೆ ಲೋ ಪ್ರೆಷರ್. ಗೊತ್ತಾಯ್ತಲ್ಲ, ಅವಾಗ ಸೈಕ್ಲೋನ್ ಫಾರ್ಮ್ ಆಗಲ್ಲ. ಆ ಜಾಗಕ್ಕೆ ಗಾಳಿ ಬಂದು ಸೇರಿಬಿಟ್ರೆ ಲೋ ಪ್ರೆಷರ್ ಅಲ್ಲೇ ನಲಿಫೈ ಆಗಿ ಸೈಕ್ಲೋನ್ ಫಾರ್ಮ್ ಆಗಲ್ಲ. ಸೊ ಸೈಕ್ಲೋನ್ ಫಾರ್ಮ್ ಆಗಬೇಕು ಅಂದರೆ ಏನಾಗುತ್ತೆ, ಈ ರೀತಿ ಲೋ ಪ್ರೆಷರ್ ಸುತ್ತ ಗಾಳಿ ತಿರುಗಬೇಕು ಸುಳಿ ಥರ. ಈಗ ಗೊತ್ತಾಯ್ತಲ್ಲ ಎಲ್ಲರಿಗೂ, ಲೋ ಪ್ರೆಷರ್
ಸುತ್ತ ಗಾಳಿ ಯಾವಾಗ ಈ ಥರ ತಿರುಗುತ್ತೆ ಅವಾಗಲೇ ನಮಗೆ ಸೈಕ್ಲೋನ್ಗಳು ಉಗಮವಾಗುವುದು. ಇದು ಫಿಸಿಕ್ಸ್ನ ಅರ್ಥ ಮಾಡ್ಕೋಬೇಕು ನೀವೆಲ್ಲರೂ. ಆಯ್ತಲ್ಲ, ಒಂದು ಲೋ ಪ್ರೆಷರ್ ಇದೆ ಅಂದರೆ ಅದು ಸುತ್ತ ಹೈ ಪ್ರೆಷರಿಂದ ಗಾಳಿ ಲೋ ಪ್ರೆಷರ್ಗೆ ಬರುವಾಗ ಕೊರಿಯೋಲಿಸ್ ಬಲ ಅದನ್ನು ಉತ್ತರ ಗೋಳದಲ್ಲಿ ಬಲಕ್ಕೆ ಇಳಿಯುತ್ತೆ, ದಕ್ಷಿಣ ಗೋಳದಲ್ಲಿ ಎಡಕ್ಕೆ ಇಳಿಯುತ್ತೆ. ಆಗ ನಮಗೆ ಈ ಥರ ಸುಳಿ ಆಕಾರದಲ್ಲಿ ಗಾಳಿ ತಿರುಗಕ್ಕೆ ಶುರುವಾಗುತ್ತೆ, ಆವಾಗಲೇ ನಮಗೆ ಸೈಕ್ಲೋನ್ಗಳು ಉಗಮವಾಗೋದು. ನೀವು ನೋಡಿಬೇಕಾರೆ ಇದನ್ನು, ಗಾಳಿ ಯಾವಾಗಲೂ ಒಂದೊಂದು ಸತಿ ತಿರುಗುತ್ತೆ ನೋಡಿದ್ರೆ, ಭೂಮಿಯ ಮೇಲೆ ಒಂದೊಂದು ಸತಿ ಗಾಳಿ ಹಿಂಗೆ ತಿರುಗಕ್ಕೆ ಶುರು ಆಗುತ್ತೆ. ಹಾಂ, ಸುಂಟರ್ ಗಾಳಿ ಅಂತೀವಿ ನಾವು, ಟಾರ್ನೆಡೋ ಅಂತೀವಿ ನಾವು. ಹಾಂ, ಅದು ಅದು ಅಷ್ಟೇ, ಹಿಂಗೆ ತಿರುಗುತ್ತೆ. ಉತ್ತರ ಗೋಲದಲ್ಲಿ ಆ್ಯಂಟಿ ಕ್ಲಾಕ್ ವೈಸ್, ದಕ್ಷಿಣ ಗೋಲದಲ್ಲಿ ಕ್ಲಾಕ್ ವೈಸ್ ಇರುತ್ತದೆ. ಹೌದಲ್ಲ ನೋಡಿ, ಇಲ್ಲಿ ನೋಡಿ ನಾನು ಬರೆದ್ಬಿಡ್ತೀನಿ ಅದನ್ನು. ಉತ್ತರ ಗೋಲದಲ್ಲಿ ವಿರುದ್ಧ ಪ್ರದಕ್ಷಿಣೆ, ಉತ್ತರ ಗೋಲದಲ್ಲಿ ಆಂಟಿ ಕ್ಲಾಕ್ ವೈಸ್ ಅಂದರೆ ವಿರುದ್ಧ ಪ್ರದಕ್ಷಿಣೆ. ದಕ್ಷಿಣ ಗೋಲದಲ್ಲಿ ಕ್ಲಾಕ್ ವೈಸ್. ಕ್ಲಾಕ್ ವೈಸ್ ಆಯ್ತಾ? ಅಂದರೆ ಸೈಕ್ಲೋನ್ ಆವೃತ ಅಂದರೆ ಏನು ಅಂದರೆ, ಕನಿಷ್ಠ ಒತ್ತಡ ವ್ಯವಸ್ಥೆ, ಲೋ ಪ್ರೆಷರ್ ಸಿಸ್ಟಮ್. ಈ ಕನಿಷ್ಠ ಒತ್ತಡ ವ್ಯವಸ್ಥೆಯ ಸುತ್ತ ಮಾರುತಗಳು ಸುಳಿ ಆಕಾರದಲ್ಲಿ ತಿರುಗುವಂಥದ್ದು. ಓಕೆ, ಲೋ ಪ್ರೆಷರ್ ಸುತ್ತ ಮಾರುತಗಳು ಸುಳಿ ಆಕಾರದಲ್ಲಿ ತಿರುಗುವಂಥದ್ದು. ಉತ್ತರ ಗೋಲದಲ್ಲಿ ವಿರುದ್ಧ ಪ್ರದಕ್ಷಿಣೆ ಆದರೆ ದಕ್ಷಿಣ ಗೋಲದಲ್ಲಿ ಪ್ರದಕ್ಷಿಣೆ ಆಗಿರುತ್ತದೆ. ಸೊ ಸೈಕ್ಲೋನ್ಸ್ ಆರ್ ಲೋ ಪ್ರೆಷರ್ ಸಿಸ್ಟಮ್ ವಿತ್ ಸ್ಪೈರಲಿಂಗ್ ವಿಂಡ್ ಸರ್ಕ್ಯುಲೇಷನ್. ಸ್ಪೈರಲಿಂಗ್ ಅಂದ್ರೇನು? ಈ ಥರ ಸುಳಿ. ಸರ್ಕ್ಯುಲೇಷನ್ಸ್ ಆರ್ ಆ್ಯಂಟಿ ಕ್ಲಾಕ್ ವೈಸ್ ಇನ್ ನಾರ್ತ್, ಕ್ಲಾಕ್ ವೈಸ್ ಇನ್ ಸೌತ್. ಗೊತ್ತಾಯ್ತಲ್ಲ, ಸೈಕ್ಲೋನ್ ಅಂದರೆ ಲೋ ಪ್ರೆಷರ್ ಸಿಸ್ಟಮ್. ಲೋ ಪ್ರೆಷರ್ ಸಿಸ್ಟಮ್ ಕನಿಷ್ಠ ಒತ್ತಡ ವ್ಯವಸ್ಥೆ, ಓಕೆ, ವಿತ್ ಸ್ಪೈರಲಿಂಗ್ ವಿಂಡ್ ಸರ್ಕ್ಯುಲೇಷನ್ ಅಂದರೆ ಜೊತೆಗೆ ಸುಳಿ ಆಕಾರದಲ್ಲಿ ಮಾರುತಗಳು ತಿರುಗುವಂಥದ್ದು. ಇದು ನಡೆಸ್ತೀನಿ ಸ್ನೇಹಿತರೆ ನಾನು, ಇದು ಬೇಡ. ಇದು ಲೋ ಪ್ರೆಷರ್ ಸಿಸ್ಟಮ್ ವಿತ್ ಸ್ಪೈರಲಿಂಗ್. ನೋಡಿ ಸ್ಪೆಲ್ಲಿಂಗ್ ಬರಿತಾ ಇದ್ದೀನಿ ನಾನು, ಸ್ಪೈರಲಿಂಗ್ ಅಂದರೆ ಸುಳಿ ಅಂತ. ಸ್ಪೈರಲಿಂಗ್ ವಿಂಡ್ ಸರ್ಕ್ಯುಲೇಷನ್ ಸರ್ಕ್ಯುಲೇಷನ್. ಸರ್ಕ್ಯುಲೇಷನ್ಸ್ ಆರ್ ಆ್ಯಂಟಿ ಕ್ಲಾಕ್ ವೈಸ್ ಇನ್ ನಾರ್ತ್, ಕ್ಲಾಕ್ ವೈಸ್ ಇನ್ ಸೌತ್. ಅದಿಲ್ಲಿ ಬರ್ತೀನಿ. ಸೊ ಕನಿಷ್ಠ ಒತ್ತಡ ವ್ಯವಸ್ಥೆ, ಆವೃತಗಳೆಂದರೆ ಕನಿಷ್ಠ ಒತ್ತಡ ವ್ಯವಸ್ಥೆ, ಕನಿಷ್ಠ ಒತ್ತಡ ವ್ಯವಸ್ಥೆ ಮತ್ತು ಅದರ ಸುತ್ತ ಮಾರುತಗಳು ಸುಳಿ ಆಕಾರದಲ್ಲಿದ್ದು ಉತ್ತರ ಗೋಲದಲ್ಲಿ ಅದು ವಿರುದ್ಧ ಪ್ರದಕ್ಷಿಣೆ ಆದರೆ ದಕ್ಷಿಣ ಗೋಲದಲ್ಲಿ ಅದು ಪ್ರದಕ್ಷಿಣೆ ಆಗಿರುತ್ತದೆ. ಈ ವ್ಯವಸ್ಥೆಯನ್ನು ನಾವು ಟ್ರಾಪಿಕಲ್ ಸೈಕ್ಲೋನ್ ಎಂದು ಕರೆಯುತ್ತೇವೆ ಅಥವಾ ಸೈಕ್ಲೋನ್ ಎಂದು ಕರೆಯುತ್ತೇವೆ. ನಾಪಿಟ್ಕೊಳ್ಳಿ, ಇದು ಈ ಸೈಕ್ಲೋನ್ಗಳು ಉಷ್ಣವಲಯದಲ್ಲಿ ಕಂಡು ಬಂದರೆ ಅದು ಟ್ರಾಪಿಕಲ್ ಸೈಕ್ಲೋನ್. ಗೊತ್ತಾಯ್ತಲ್ಲ, ಇಲ್ಲಿ ನೋಡಿ ಯಾವ ರೀತಿ ನಮ್ಮ ಬೇ ಆಫ್ ಬೆಂಗಾಲ್ ಬಂಗಾಲ ಕೊಲ್ಲಿನಲ್ಲಿರುವಂಥ ಸೈಕ್ಲೋನ್ ನೋಡಿ ಹೆಂಗಿದೆ. ನೀವು ಗೊತ್ತಾಯ್ತಲ್ಲ ಏನಕ್ಕೆ ಅದು ಸೈಕ್ಲೋನ್ ಸುಳಿ ಥರ ತಿರುಗ್ತಾ ಇದೆ ಅಂತ ನೋಡಿ. ಅಂದರೆ ಮಧ್ಯದಲ್ಲಿ ಲೋ ಪ್ರೆಷರ್ ಇದೆ, ಇಲ್ಲಿ ಲೋ ಪ್ರೆಷರ್ ಇದೆ, ಅದು ಸುತ್ತ ಗಾಳಿ ತಿರುಗ್ತಾ ಇರೋದು ನೋಡಿ. ಗೊತ್ತಾಗ್ತದೆ ಎಲ್ಲರಿಗೂ ಇದು ನೋಡಿ, ಎಷ್ಟು ದೊಡ್ಡದಿದೆ ಸೈಕ್ಲೋನ್ ನೋಡಿ. ಇಲ್ಲಿ ಮ್ಯಾನ್ಮಾರ್, ಇದು ಮ್ಯಾನ್ಮಾರ್ ಬಾಂಗ್ಲಾದೇಶ್, ಬಾಂಗ್ಲಾದೇಶ್ ಮ್ಯಾನ್ಮಾರ್ ಇಂದ ಹಿಡಿದು ಇಲ್ಲಿ ತಮಿಳುನಾಡು ಶ್ರೀಲಂಕಾದವರೆಗೂ ಇದೆ ನೋಡಿ. ಹತ್ತಿರ 1,100 ಕಿಲೋಮೀಟರ್ ಇದೆ ಇದು ಅಂತರ, ಅಷ್ಟು ಕಡೆ ಸೈಕ್ಲೋನ್ ಎಷ್ಟು ದೊಡ್ಡದಿದೆ ನೋಡಿ. ಸೊ ಟ್ರಾಪಿಕಲ್ ಸೈಕ್ಲೋನ್ಗಳು ಯಾವಾಗಲೂ ನೀರಿನ ಮೇಲೆ ಉಗಮವಾಗ್ತವೆ, ಯಾಕೆಂದರೆ ಅವುಗಳಿಗೆ ನೀರಾವಿ ಅವಶ್ಯಕತೆ ಇದೆ. ನೀರಾವಿ ಸಿಗದಲ್ಲಿ ಸಮುದ್ರದಲ್ಲ ಭೂಮಿ ಮೇಲೆ ನೀರಿನ ಮೇಲೆ, ಆ ಕಾರಣದಿಂದ ಟ್ರಾಪಿಕಲ್ ಸೈಕ್ಲೋನ್ಗಳು ಸಾಗರಗಳ ಮೇಲೆ, ಸಮುದ್ರಗಳ ಮೇಲೆ, ಇಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತಲ್ಲ 26-27 ಹಾಗೆ, ಅಂಥ ಉಷ್ಣಾಂಶ 26.5 ಮೇನಾಗಿ, ಅದಕ್ಕಿಂತ ಜಾಸ್ತಿ ಇರುವಂಥ ಜಾಗದಲ್ಲಿ ಉಗಮವಾಗ್ತವೆ. ಅದನ್ನು ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಇವತ್ತಿನ ತರಗತಿ ಮಾರುತಗಳು ಮತ್ತು ಟ್ರಾಪಿಕಲ್ ಸೈಕ್ಲೋನ್ ಉಗಮ ಯಾವ ರೀತಿ. ಗೊತ್ತಾಯ್ತಲ್ಲ, ಮತ್ತೆ ಮುಂದಿನ ತರಗತಿಯಲ್ಲಿ ಸೈಕ್ಲೋನ್ ಬಗ್ಗೆ ಇನ್ನೂ ವಿವರಣೆ ಕೊಡ್ತೀವಿ. ಇಲ್ಲಿ ನೋಡಿ ದಕ್ಷಿಣ ಗೋಲಾದ ತೋರಿಸ್ತಾ ಇದ್ದೀನಿ, ದಕ್ಷಿಣ ಗೋಲಾದಲ್ಲಿ ಮತ್ತೆ ಲೋ ಪ್ರೆಷರ್ ಇದೆ ನೋಡಿ, ಅದು ಸುತ್ತ ಗಾಳಿ ಹಿಂಗಿದೆ ನೋಡಿ. ಇಲ್ಲಿ ದಿಸ್ ಕ್ಲಾಕ್ ವೈಸ್, ದಕ್ಷಿಣ ಗೋಲಾರ್ಧದಲ್ಲಿ ಮಡಗಾಸ್ಕರ್ ಇದೆ ನೋಡಿ, ಮಡಗಾಸ್ಕರ್ ಪಕ್ಕ ಇದೆ, ಹಿಂದೂ ಮಹಾಸಾಗರದಲ್ಲಿ ಕ್ಲಾಕ್ ವೈಸ್ ತಿರುಗ್ತಾ ಇದೆ ನೋಡಿ.
ಇದೆಲ್ಲ ಸ್ಯಾಟಲೈಟ್ ಇಮೇಜ್ಗಳನ್ನೆಲ್ಲ ತೋರಿಸ್ತದೆ ಏನಕ್ಕೆ ಅಂದರೆ ನಿಮ್ಗೆ ಅರ್ಥ ಆಗಲಿ ಅಂತ. ಸೊ ಸ್ನೇಹಿತರೆ, ನೀವು ನಿಮ್ಮೆಲ್ಲ ಸ್ನೇಹಿತರಿಗೆ ಹೇಳಿ, ನಿಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ, ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಯಾಕೆಂದರೆ ನಾನು ಸಂಪೂರ್ಣ ಭೂಗೋಳಶಾಸ್ತ್ರ, ಸಂಪೂರ್ಣ ಪರಿಸರಶಾಸ್ತ್ರವನ್ನು ಮತ್ತು ಹಳೆ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಪ್ರಚಲಿತ ಘಟನೆಗಳು ಅಂದರೆ ಕರೆಂಟ್ ಅಫೇರ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಜೋಗ್ರಫಿ, ಎಂಟೈರ್ ಜೋಗ್ರಫಿ, ಎಂಟೈರ್ ಎನ್ವೈರ್ಮೆಂಟ್ ಕವರ್ ಮಾಡ್ತೀನಿ ನಿಮ್ಮ ಕೆ ಎಸ್ ಎಕ್ಸಾಮ್ಗಿಂತ ಮುಂಚೆ. ತಾವು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡೋದ್ರಿಂದ ನಮಗೊಂದು ಪ್ರೋತ್ಸಾಹ ಸಿಗುತ್ತೆ. ಗೊತ್ತಾಯ್ತಲ್ಲ, ನಾನು ಭೂಗೋಳಶಾಸ್ತ್ರ ತುಂಬ ವೈಜ್ಞಾನಿಕವಾಗಿರೋದ್ರಿಂದ ಎಲ್ಲರೂ ಇದನ್ನು ಬೋಧನೆ ಮಾಡೋಕ್ಕಾಗಲ್ಲ. ಎಷ್ಟೋ ಟೀಚರ್ಸ್ಗಳಿಗೆ ಇವೆಲ್ಲ ಗೊತ್ತಿರಲ್ಲ. ಸೊ ಅವ್ರು ಏನು ಮಾಡ್ತಾರೆ, ತಪ್ಪು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಾನು ನನಗೆ ಎಲ್ಲ ಗೊತ್ತು ಅಂತ ಹೇಳ್ತಾ ಇಲ್ಲ, ಬಟ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಇದ್ರ ಬಗ್ಗೆ ಸಂಶೋಧನೆ ಮಾಡಿದ್ದೀನಿ. ವಿಪತ್ತು ನಿರ್ವಹಣೆ ಭಾರತದ ಸರ್ಕಾರಕ್ಕೆ ನಾನು ಸಲಹೆಗಾರ ಕೂಡ ಈ ವಿಷಯದಲ್ಲಿ, ಸೈಕ್ಲೋನ್ ವಿಷಯದಲ್ಲಿ. ಗೊತ್ತಾಯ್ತಲ್ಲ, ಆ ಕಾರಣದಿಂದ ನಮ್ಮ ಹತ್ರ ಸಂಶೋಧನೆ ಮಾಡಿರುವಂಥ ಮಾಹಿತಿ ಎಲ್ಲ ಇದೆ. ಈ ಕಾರಣದಿಂದ ನಾವು ಭಾರತ ಒಂದೇ ಅಲ್ಲ, ಹಲವಾರು ದೇಶಗಳಲ್ಲಿ ನಾನು ಸೈಕ್ಲೋನ್ ಬಗ್ಗೆ ಅರಿವು ಮೂಡಿಸಿದ್ದೀನಿ ಸ್ನೇಹಿತರೆ. ಇದೆಲ್ಲ ನನ್ನ ಡಾಕ್ಯುಮೆಂಟ್ರಿಗಳಲ್ಲೂ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಇದೆ. ತಾವು ತಪ್ಪದೇ ಇದನ್ನೆಲ್ಲ ನೋಡಿ, ಸೊ ಆನಂದಿಸಿ, ಜೊತೆಗೆ ಬೇರೆಯವ್ರಿಗೂ ಸಹ ಹೇಳಿ ನಮಗೊಂದು ಪ್ರೋತ್ಸಾಹ ಕೊಡಿ ಸ್ನೇಹಿತರೆ. ಗೊತ್ತಾಯ್ತಲ್ಲ, ಇವತ್ತಿನ ತರಗತಿ ಇಲ್ಲೇ ಮುಕ್ತಾಯವಾಗುತ್ತೆ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ನಾವು ಸೈಕ್ಲೋನ್ ಅಂದರೆ ಏನು, ಮಾರುತ